ಮಾಡ್ಕೋಬೇಡಿ ಸರ್, ನಿಮ್ ಗಾಡಿ 5 ನಿಮಿಷ ರೆಡಿ ಮಾಡ್ಕೊಡ್ತೀನಿ. ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ. ನಿಮ್ ಡೈರೆಕ್ಟರ್ ಕಿತ್ತೋಗ್ತಾರ ಅಂತೀನ್ರಿ? ಕಿತ್ತೋಗಿರತ್ತೆ ಅಂದ್ಕೊಬಿಡ್ಯಾರ ಸರ್. ಲೋ ಬಜೆಟ್ ಪಿಕ್ಚರ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ ಜೀವನೆಲ್ಲ ಬರೀ ಲೋ ಬಜೆಟ್ ಫಿಲ್ಮ್ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಆಗೋಯ್ತು. ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ಅಡ್ಜಸ್ಟ್ ಅಂತ ಅಡ್ಜಸ್ಟ್. ನೋಡಿದ್ರು ಅಡ್ಜಸ್ಟ್ ಇಲ್ಲ ನೋಡಿದ್ರು. ನೀವ್ ಯಾಕ್ರಿ ನನ್ನ ಹಾಗೆ ಗುರಾಯಿಸ್ತಾ ಇದ್ದೀರಾ ಸರ್? ನೀವು ತುಂಬಾ ಸೆಕ್ಸಿ ಆಗಿದ್ದೀರಾ ಸರ್. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇಲ್ಲ ಸರ್, ನನ್ನ ಶೀಲ್ದಾಣಿಗೂ ನಿಜ ಸರ್. ಜನ ಎಲ್ಲ ನನ್ನ ಪ್ಯಾದೆ 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 ಅಂತಿರ್ತಾರೆ. ಜನಕ್ಕೆ ನಿಮ್ಮನ್ ಕಂಡ್ರೆ ಹೊಟ್ಟೆ ಉರಿ. ನೀವು ಎಷ್ಟು ಚೆನ್ನಾಗಿದ್ದೀರಾ ಗೊತ್ತಾ? ಎಸ್ ಎಸ್, ಯು ಆರ್ ರೈಟ್. ಡೈಲಿ ನಾನು ಯೋಗ ಮಾಡ್ತೀನಿ. ಯೋಗ ಒಟ್ನಲ್ಲಿ ನೀವು ತುಂಬಾ ಚೆನ್ನಾಗಿದ್ದೀರಾ ಸರ್. ಇದುವರೆಗೂ ಕ್ಯಾಬರೆ ಡ್ಯಾನ್ಸರ್ ಆಗಿದ್ದ ಈ ಕಾಟನ್ ಕಮಲಾಕ್ಷಿಗೆ ಫಸ್ಟ್ ಟೈಮ್ ನಿಮ್ ಫಿಲಂ ಅಲ್ಲಿ ಹೀರೋಯಿನ್ ಚಾನ್ಸ್ ಕೊಟ್ಟಿದ್ದೀರಾ. ಇನ್ನೊಂದೆರಡು ಡೈಲಾಗು ಜಾಸ್ತಿ ಕೊಡಿ ಸರ್. ನೀವು ಇದಕ್ಕೆ ನಾನು ಹೊಗಳಿದ್ದು? ಚೇಚೆ, ಇಲ್ಲ ಸರ್. ನೀವು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ, ನಾನೇ ದಾಸಿ ಆಗ್ಬಿಟ್ಟೆ. ನಿಮಗೆ 24 hours ಕಾಶಿಟ್ಕೊಡ್ತೀನಿ, ನೀವು ಹ್ಯಾಗ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಈ ಕಾಶಿನ ತಂದು ಏನಂತ ತಿಳ್ಕೊಂಡಿದ್ದೀರಾ ನೀವು? ಪೋಲಿ ಡೈರೆಕ್ಟರ್ ಅನ್ಕೊಂಡಿದ್ದೀನಿ. ತೋರಿಸ್ತೀನಿ ತೋರಿಸ್ತೀನಿ, ಈ ಫಿಲ್ಮ್ ಅಲ್ಲಿ ನಾನು ಎಂತ ಡೈರೆಕ್ಟರ್ ಅಂತ ತೋರಿಸ್ತೀನಿ. ಸರ್ ಗಾಡಿ ರೆಡಿ ಆತೆ. ಗಾಡಿ ರೆಡಿ ಆಗ್ತಿದ್ದಂಗೆ ಹತ್ತೋದು, ಪಂಚರ್ ಆಗ್ತಿದ್ದಂಗೆ ಇಳಿಯೋದು. ನಮಗೇನ್ ಬೇರೆ ಕೆಲಸನೇ ಇಲ್ಲ. ಏನಪ್ಪಾ ಒಂಟಿ ಮನೆ ಎಸ್ಟೇಟ್ಗೆ ಎಷ್ಟು ದೂರ ಹೋಗ್ಬೇಕು? ಒಂಟಿ ಮನೆ ಎಸ್ಟೇಟ್ಗಾ ಶೂಟಿಂಗ್ ಹಿಡಿಯಕ್ ಹೋಗ್ತಿದ್ದೀರಾ? ಹೌದು. ಏನ್ ಸ್ವಾಮಿ, ನಿಮ್ಗೆ ಬುದ್ಧಿಗಿದ್ದಿ ಆಯ್ತಾ? ಬಂದರೆ ಹಿಡ್ಕೊಂಡು ಸುಮ್ನೆ ವಾಪಸ್ ಹೊಂಟೋಗಿ. ಯಾಕೆ? ಆ ಒಂಟಿ ಮನೆ ಎಸ್ಟೇಟ್ನಾಗೆ ಭಯಂಕರ ಭೂತ ಒಂದೈತೆ ಸಾ. ಅದು ಸ್ಮಶಾನದಿಂದ ಹೆಣ್ಗಳು ತಂದು ಕಿತ್ತು ತಿಂದು ಬಿಸಾಕ್ತೈತೆ ಸಾ. ಎಲ್ಲ ಕಟ್ಕತೆ ನಡೆಗೆ ಸರ್ ಹೋಗೋಣ. ಕಟ್ಕತೆ ಅಲ್ಲ ಸಾರ್, ಮೊನ್ನೆ ತಾನೆ ಒಬ್ಬಿಡ್ಗ ದೆವ್ವ ನೋಡಿ ಚಳಿಜಾರ ಬಂದು ಬಿದ್ದವನೇ. ಆ ಇಡೀ ಎಸ್ಟೇಟ್ ನಲ್ಲಿ ರಾತ್ರಿ ಯಾರು ಓಡಾಡಲ್ಲ. ಅಲ್ಲೊಂದು ಒಂಟಿ ಮನೆ ಐತೆ ಸಾರ್, ಅಲ್ಲಿ ಆಗ್ಲತ್ ಕೂಡ ಯಾರು ಓಡಾಡಲ್ಲ. ಸುಮ್ಮನೆ ತಲೆ ತಿನ್ಬೇಡ, ಹೇಗ್ ಹೋಗ್ಬೇಕು ಹೇಳಪ್ಪ. ನೋಡಿ ಸಾರ್, ಹಿಂಗೆ ಹೋಗಿ 5 kilometers ಆಗುತ್ತೆ, ಅದ್ರ ಮೇಲೆ ನಿಮ್ಮ ಇಷ್ಟ, ನನಗೆ ಗೊತ್ತಿಲ್ಲ. ಸರಿ ನಡೀರಿ.
ಬಿಡ್ತು ಸರ್. ಬನ್ನಿ ಸರ್ ಬನ್ನಿ. ಹೇಗಿತ್ತು ಸರ್ ಪ್ರಯಾಣ? ಥೂ ನಿಮ್ಮ ಯಾವ ಸಿನಿಮಾ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ರೀ ನೀವು? ಯಾವ್ದೋ ತಗಡು ಗಾಡಿ ಕಳಿಸಿರೋ ದಾರಿಯಲ್ಲಿ ಆರ್ ಸರ್ತಿ ಪಂಚರ್ ಆಯ್ತಲ್ರಿ ಸರ್. ನಮ್ದು ಲೋ ಬಜೆಟ್ ಪಿಕ್ಚರ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಸರ್. ಹೌದು ಸರ್. ಸರ್ ಇವರು ಕೃಷ್ಣ ಅಂತ, ಈ ಎಸ್ಟೇಟ್ ಓನರ್ ನಾಗರಾಜ್ ಅಯ್ಯರ್ ಮಗ. ಇವರು ಡೈರೆಕ್ಟರ್ ಕಾಶಿನಾಥ್. ನಮಸ್ಕಾರ. ಹಾ ನಮಸ್ಕಾರ. ಇವರು ನಮ್ಮ ಪ್ರೊಡ್ಯೂಸರ್. ನಮಸ್ಕಾರ. ನಮಸ್ಕಾರ. ರೀ ಬಾಲು ಬನ್ರಿ ಬೇಗ. ಬಂದೆ ಸರ್. ನೋಡ್ರಿ ಲಗೇಜಸ್ ಔಟ್ ಹೌಸ್ ಹಾಕ್ಸ್ಬಿಡಿ. ಓಕೆ ಸರ್. ಇಲ್ಲಿ ಮೂರ್ನಾಲ್ಕ ಟೆಂಟ್ ಗಳನ್ನ ಹಾಕ್ಸ್ಬೇಕು. ಓಕೆ ಸರ್. ಗಾಡಿಗಳನ್ನೆಲ್ಲ ಅಲ್ಲ ಸಾಲಾಗಿ ನಿಲ್ಸಿ. ಅಲ್ಲ ಸರ್. ಹಾ ಹೌದು. ಓಕೆ ಸರ್ ನೀವು ಬನ್ನಿ ಬನ್ನಿ. ಬನ್ನಿ ಸರ್ ಬನ್ನಿ ಬನ್ನಿ ಸರ್ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್. ಓಹೋ ಕಾಶಿನಾಥ್ ಅವರು ಬನ್ನಿ ಬನ್ನಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ಪ್ರಯಾಣ ಎಲ್ಲ ಆರಾಮಾಗಾಯ್ತಾ? ಆಯ್ತಾಯ್ತು. ಕೂತ್ಕೊಳ್ಳಿ ಪ್ಲೀಸ್ ಕೂತ್ಕೊಳ್ಳಿ. ನೋಡಿ ಈ ಮನೆ ಎಸ್ಟೇಟ್ ಎಲ್ಲ ನಿಮ್ಮದೆ ಅಂತ ತಿಳ್ಕೊಳ್ಳಿ. ಎಲ್ಲಿ ಏನು ಬೇಕಾದರೂ ಶೂಟ್ ಮಾಡಿ. ಆದರೆ ರಾತ್ರಿ ಹೊತ್ತು ಮಾತ್ರ ಯಾರೂ ಒಂಟಿಯಾಗಿ ಎಲ್ಲೂ ಹೋಗಬೇಡಿ. ಒಂಟಿ ಮನೆ ಬಗ್ಗೆ ನೀವು ಈಗಾಗಲೇ ಕೇಳಿದ್ದೀರಾ. ದಯವಿಟ್ಟು ಅಲ್ಲಿಗೆ ಮಾತ್ರ ಯಾರೂ ಹೋಗಬೇಡಿ. ನೀವು ದೇವಭೂತ ಎಲ್ಲ ನಂಬ್ತೀರಾ? ಮೊದಲು ಮೊದಲು ನಾನು ನಂಬ್ತಿರ್ಲಿಲ್ಲ ಸರ್. ಆದರೆ ನಂಬಬೇಕಾದಂತ ಘಟನೆಗಳು ಕೆಲವು ಇಲ್ಲಿ ನಡೆಯಿತು. ದೇವಿ ದೇವಿ. ಏನು? ಇವರು ಕಾಶಿನಾಥ್ ಅಂತ ನಮ್ಮ ಎಸ್ಟೇಟ್ ಶೂಟಿಂಗ್ ತೆಗೆ ಹೋಗಿ ಬಂದಿದ್ದಾರೆ. ಹಾ ನಮಸ್ಕಾರ. ಅವ್ರು ಶೂಟಿಂಗ್ ಮಾಡಿದ್ರೆ ನಾನೇನ್ ಕುಣಿಬೇಕಾ? ಐ ಆಮ್ ವೆರಿ ಸಾರಿ ಸರ್. ಅವಳು ಸ್ವಲ್ಪ ಮುಂಗೋಪಿ. ಪರವಾಗಿಲ್ಲ ಪರವಾಗಿಲ್ಲ. ಹಲೋ ಕೃಷ್ಣ, ಸುಂದರ ಬಂದು ಹೇಳಿ ಸ್ವಲ್ಪ ಜ್ಯೂಸ್ ತಗೊಂಡ್ಮಾ ಅಂತ ಹೇಳು. ಸರಿಯಪ್ಪ. ಒಂದ್ ನಿಮಿಷ ಬಂದೆ ಸರ್. ಸರ್ ನಾನು ಇವನ್ ಜೊತೆಗೆ ಲೊಕೇಶನ್ ನೋಡಕ್ಕೆ ಅಂತ ಬಂದಾಗ ಅಬ್ಸರ್ವ್ ಮಾಡಿದೆ ಸರ್. ಗಂಡ ಹೆಂಡತಿ ಇಬ್ರು ಅಷ್ಟಕ್ಕಷ್ಟೇ. ಅದು ಅಲ್ಲದೆ ಎರಡನೇ ಹೆಂಡತಿ ಆಕೆ ಒಬ್ಬ ತಮ್ಮ ಇದಾನ್ ಸರ್. ಕುಂಟ ಮಹಾ ಹುಡುಕ. ನಮಗೆ ಶೂಟಿಂಗ್ ಮಾಡೋಕೆ ಅವಕಾಶ ಮಾಡ್ಕೊಳ್ಳೋ ಗಲಾಟೆ ಮಾಡ್ಬಿಟ್ಟ ಸರ್. ಹೌದು ಸರ್. ಎಲ್ಲಿದ್ದಾನ ಅವನೀಗ? ಎಲ್ಲೋ ಕಾಣ್ತಾ ಇಲ್ವಲ್ಲ ಸರ್. ಹಲ್ಕಾ ನನ್ನ ಮಗ. ಹಲ್ಕಾ ನನ್ನ ಮಗ ಇಲ್ಲೇ ಇದ್ದೀನಿ. ಎಲ್ರು ನನ್ನ ಹಿಂದಿಂದ ಬೈಯೋರೆ. ನಾನಾವತ್ ಹೇಳಿದ ಮಾತೇ ಇವತ್ತು ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ಶೂಟಿಂಗ್ ಮುಗಿಸ್ಕೊಂಡು ಬೇಗ ಜಾಗ ಖಾಲಿ ಮಾಡಿ. ಈ ಒಂಟಿ ಮನೆ ಎಸ್ಟೇಟ್ ವಿಷಯ ನಿಮಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಸರ್ ಇವರು ಸುಂದರಮ್ಮ ಅಂತ. ಯಾಕೆ ಹಿಂಗ ಆಡ್ತೀಯ ನೀನು? ಮುಖ ಕೊಟ್ಟು ಮಾತಾಡದೇ ಇದ್ರೆ ಅವ್ರೇನ್ ತಿಳ್ಕೊತಾರೆ ಹೇಳು. ಏನಾದ್ರೂ ತಿಳ್ಕೊಳ್ಳಿ, ನಂಗೇನು ಅವ್ರ ಇಲ್ಲಿ ಶೂಟಿಂಗ್ ಮಾಡೋದು ನಂಗೆ ಸ್ವಲ್ಪ ಇಷ್ಟ ಇಲ್ಲ. ಏನೋ ಒಂದ್ ಎಂಟು ಹತ್ತು ದಿನ ಇಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಹೊರಟೋಗ್ತಾರೆ ಅಷ್ಟೇ. ಎಲ್ಲ ಎಂಟು ದಿವಸ ಅಂತ ಹೇಳ್ಬಿಟ್ಟೆ ಬಾವ ಇಲ್ಲಿಗೆ ಬರೋದು. ಆಮೇಲೆ ಬಂದಿಲ್ಲ ಜಾಂಡ ಊರ್ತಾರೆ. ನೀನು ಎಂಟು ದಿನ ಇಲ್ಲಿದ್ದು ಅಕ್ಕ ನೋಡ್ಕೊಂಡು ಹೋಗೋಣ ಅಂತ ಬಂದವನು ಎಂಟು ವರ್ಷ ಆದ್ರೂ ಇಲ್ಲೇ ಜಾಂಡ ಊರ್ಕೊಂಡು ಕೂತಿದೀಯಲ್ಲ. ಎಲ್ಲರೂ ಹಾಗೆ ಅಂತ ತಿಳ್ಕೊಂಡಿದೀಯ? ಅವ್ರಿಗೂ ಮಾನ ಮರ್ಯಾದೆ ಇದೆ. ಹಲೋ ಯಾರಮ್ಮ? ವಾಣಿನ. ಭಾರತಿ ಮನೇಲಿಲ್ಲಮ್ಮ. ಎಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ. ಹಾ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಫೋನ್ ಮಾಡು. ಹಾ ಓಕೆ. ಅದ್ ಸರಿ. ಭಾರತಿ ಅಂದ್ರೆ ಯಾರು? ನನ್ನ ಮಗಳು ಸರ್. ಶುದ್ಧ ತರಲೆ. ಎಲ್ಲರ ಹತ್ರ ಬೆಟ್ಟಿಂಗ್ ಕಟ್ಟೋದು, ಏನೋ ಒಂದು ಕಿತಾಪತಿ ಮಾಡೋದು, ಇದೇ ಅವಳ ಕೆಲಸ. ಯೂನಿಟ್ ಲಗೇಜ್ ಜೊತೆ ಮಿಕ್ಸ್ ಆಗ್ಬಿಟ್ಟಿದೆ, ಹೋಗಿ ತಂದ್ಬಿಡ್ತೀನಿ. ಬೈಲಿ ಕಿಟ್ ಕೊಡು, ಈ ಚವಲ್ ಕೊಡು, ಸ್ನಾನ ಮಾಡ್ತಾ ಇರ್ತೀನಿ, ಬೇಗ ಬಾ. 5 ನಿಮಿಷ ಬಂದ್ಬಿಡ್ತೀನಿ. ಹಾ ಬಹಳ ಚೆನ್ನಾಗಿ ಮಾತಾಡ್ತೀರಿ ಸರ್ ನೀವು. ಆಯ್ತು ನಾನು ಸ್ವಲ್ಪ ರೆಸ್ಟ್ ತಗೋತೀನಿ. ನಾಳೆ ಬೆಳಿಗ್ಗೆ ಮುಹೂರ್ತ ಅಲ್ವಾ? ಆಯ್ತು. ನಾಳೆ ತಪ್ಪದೆ ಮುಹೂರ್ತಕ್ಕೆ ಮನೆಯವರೆಲ್ಲ ಬಂದ್ಬಿಡಿ. ತಪ್ಪದೆ ಬರ್ತೀವಿ. ನಾವಿನ್ ಬರ್ತೀವಿ ಸರ್. ತುಂಬಾ ಥ್ಯಾಂಕ್ಸ್. ಒಂದೇ ಟಾಯ್ಲೆಟ್ ಅಂತ ನಾವು 80 ಜನ ಇದ್ದೀವಿ. ನಮ್ದು ಲೋ ಬಜೆಟ್ ಪಿಕ್ಚರ್, ಊಟ ತಿಂಡಿ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ ಸರ್. ಲೋ ಬಜೆಟ್ ಅಂತೇಳಿ ನಮ್ಮ ಅಸ್ಟೆಂಟ್ ಡೈರೆಕ್ಟ್ ಊಟ ಆಗದೆ ಇರ್ಬಿಡಿ ಮತ್ತೆ. ಎರಡೋ ತಾಕ್ತೀವಿ ಸರ್. ಓಕೆ ಓಕೆ. ಹೀರೋ ಡೈರೆಕ್ಟರ್ ಹೀರೋಯಿನ್. ಹಾ ಪ್ರೊಡಕ್ಷನ್ ಮ್ಯಾನೇಜರ್ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ವೆರಿ ಗುಡ್. ಮಕ್ಕಳ ಜನ್ಮ ಮಕ್ಕಳ ಜನ್ಮ.
ಏರಿ ಮೇಲೆ ಏರಿ ಆಮೇಲೆ ಕೆಳಗೆ ಹಾರಿ ಅಕ್ಕಿ ಬಂದು ಕೂತೈತಲ್ಲೋ ಮಾವ ಗಬ್ಬೈತೆ ಪ್ರಯಾಣ ಮಾಡಿ ಮೈಕೈ ಎಲ್ಲ ನೋಯ್ತಾ ಇದೆ, ಇಷ್ಟು ಬೇಗ ಬಂದ್ಬಿಟ್ರ ಸಾ? ನಾನು ಆತುರವಾಗಿ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟಿದ್ದೀರಾ, ಬನ್ನಿ. ಏನಂತ ಬಂದ್ಬಿಟ್ಟಿದ್ಯಾ ನನ್ನ ನನ್ ರೂಮಿಗೆ ಬಂದ್ಬಿಟ್ಟು ಬಾಯಿ ಬಂದಾಗೆಲ್ಲ ಮಾತಾಡ್ತಿದ್ಯಾ? ಸ, ಇದು ನನ್ ರೂಮ್ ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಇನ್ನು ಯಾಕೆ ನಾಟಕ ಅಂತ ನಿನ್ ತಲೆ? ಇದು ನನ್ ರೂಮೆ, ಬೋರ್ಡ್ ನೋಡ್ಬಿಟ್ಟೆ ಒಳಗ್ ಬಂದಿರೋದು. ನಾನು ಅಷ್ಟೇ, ಹೀರೋಯಿನ್ ರೂಮ್ ಅಂತ ನೋಡಿ ಒಳಗ್ ಬಂದಿದ್ದು. ಓಕೆ ಬನ್ನಿ ಸರ್. ನನ್ ರೂಮ್ ಅಮ್ಮ? ಇಲ್ಲ ಸರ್, ಇದು ನನ್ ರೂಮ್. ಬಾ ನಿನ್ಗೆ ತೋರಿಸ್ತೀನಿ. ನೋಡು ನೋಡು. ನೋಡಿದ್ರ ಸರ್, ಈಗ್ಲಾದ್ರೂ ಗೊತ್ತಾಯ್ತಾ ಯಾರ ರೂಮ್ ಅಂತ? ಇಲ್ಲಿ ಬನ್ನಿ. ಬಿಡಮ್ಮ. ಯಾರದು ಬೋರ್ಡ್ ಚೇಂಜ್ ಮಾಡಿದ? ತೆಗಿ 300 ರೂಪಾಯಿ. ನಾನ್ ಹೇಳಿಲ್ವಾ ಕಾಶಿನಾಥ್ ಬಂದ ತಕ್ಷಣ ಹೀರೋಯಿನ್ ರೂಮ್ಗೆ ಹೋಗ್ತಾರೆ ಅಂತ? ಕಾಶಿನಾಥ್ ಪಿಕ್ಚರ್ ನಲ್ಲಿ ಹೀರೋಯಿನ್ ಹಿಂದೆ ಹೋಗ್ತಾನೆ ಅಂತಿದ್ದೆ, ರಿಯಲ್ ಲೈಫ್ ಅಲ್ಲೂ ಹೋಗ್ತಾನಲ್ಲ. ನಂದು 300 ರೂಪಾಯಿ ಕಣ. ಅಕ್ಕ ಅವ್ರೆ, ನಿಮ್ ಸೂಟ್ ಕೇಸು ಸರ್ ನಿಮ್ದು. ಇದೇನ್ ಸರ್ ನಿಮ್ದು ಇಷ್ಟು ಚಿಕ್ಕ ಸೂಟ್ ಕೇಸ? ನಾನು ಅವ್ಳು ಚಿಕ್ಕ ಸೂಟ್ ಕೇಸ್ ಯೂಸ್ ಮಾಡೋದು. ದೊಡ್ಡ ಸೂಟ್ ಕೇಸ್ ಇದ್ರೆ ಹೊತ್ಕೊಂಡು ಓಡಾಡೋದ್ ಕಷ್ಟ. ಯಾಕೆ ಯಾಕೆ ಅವ್ರೆಲ್ಲ ನತ್ತಾ ಇದಾರೆ ಸರ್? ನೀವು ಮಾತಾಡಿದ್ರೆ ಜನ ಡಬಲ್ ಮೀನಿಂಗ್ ತಗೋತಾರೆ ಸರ್. ಸರ್ ನೀವು ಚಡ್ಡಿನಲ್ಲಿ ಇದ್ದೀರಲ್ಲ ಸರ್, ಅದ್ ನೋಡೇ ಜನ ನಕ್ಕರ್ಬೇಕು ಸರ್. ನನ್ ಟವಲ್ ಬಿಚ್ಚಿಕೊಡ್ಲ? ನಾನ್ ಚಡ್ಡಿಯಲ್ಲಿ ಇದ್ರೂ ಪರವಾಗಿಲ್ಲ, ನೀನ್ ಟವಲ್ ಬಿಚ್ಚಿಕೊಡೋದ್ ಬೇಡ, ಕೊಡ್ಲಿ ಈ ಕಡೆ. ಎಸ್ ಎಸ್ ಸರ್. ಡಬಲ್ ಮೀನಿಂಗ್ ಡಬಲ್ ಮೀನಿಂಗ್ ತಲೆ ಸರ್. ನಾಳೆ ಶೂಟಿಂಗ್ ಯಾವ ಸಿನಿಮಾ ಮಾಡೋಣ ಸರ್? ಅದಿರ್ಲಿರಿ, ಅಲ್ಲ ರೀ ನಾನ್ ಮಾತಾಡೋದೆಲ್ಲ ಡಬಲ್ ಮೀನಿಂಗ್ ತರ ಇರುತ್ತೇನ್ರಿ ಸರ್. ನೀವ್ ಅದಕ್ಕೆ ಅಲ್ವಾ ಸರ್ ಫೇಮಸ್? ನನಗ ಫೇಮಸ್ ಬೇಡ, ಇನ್ಮೇಲೆ ನನ್ ಪಿಕ್ಚರ್ ಡಬಲ್ ಮೀನಿಂಗ್ ಇರ್ಕೂಡ್ದು. ನಾನ್ ಮಾತಾಡೋದ್ರಲ್ಲಿ ಇನ್ಮೇಲೆ ನಾನು ಡಬಲ್ ಮೀನಿಂಗ್ ಕಂಡ್ರೆ ಅದನ್ನ ಮೊದ್ಲು ಕಂಡಿಡ್ದು ನೀವು ನನ್ಗೆ ಹೇಳ್ಬೇಕು, ಅದೇ ನಿಮ್ ಕೆಲ್ಸ. ಆಯ್ತು ಸರ್. ಏ ತುಂಬಾ ಸೆಕೆ ಆಗ್ತಿದೆ, ಕಿಟಕಿ ತೆಗಿರಿ. ತೆಗಿದೀನ್ ಸರ್. ರೀ ಆ ಮೇಲಿಂದ ಕೆಳಗಿಂದ ಎರಡು ತೆಗಿರಿ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಎಷ್ಟೊತ್ತಿಗೆ ನಂಗೆ ಗಾಡಿ ಕಳ್ಸೋದು? ಟೈಮ್ ಎಷ್ಟು ಇವಾಗ? ಲೋ ಬಡ್ಜೆಟ್, ಒಬ್ರಿಗೂ ಟೈಮ್ ಸೆನ್ಸೆ ಇಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸರ್. ಡೈರೆಕ್ಟ್ ಲೇಟ್ ಆಗೋಯ್ತು. ನಮಸ್ಕಾರ. ಪರವಾಗಿಲ್ಲ, ಒಂದ್ ನಿಮಿಷ ಓಟ್ ಬಂದ್ಬಿಡ್ತೀನಿ ಸರ್. ಎಲ್ಲಿ ಸರ್ ನಿಮ್ ಹೆಂಡತಿ ಕಾಣಿಸ್ತಾನೆ ಇಲ್ಲ? ಅವಳಿಗೇನೋ ತಲೆನೋವು ಅಂತ ಮನೇಲಿ ಇದ್ದಾಳೆ. ಹೌದು, ನಿಮ್ ಮಗಳು ಭಾರತೀಯಲ್ಲಿ? ಅವಳ ಕತೆ ಬಿಡಿ, ಯಾರಿಗೆ ಫೋನ್ ಮಾಡಿ ಫೋನ್ ಮಾಡಕ್ ಹೋಗಿದ್ದಾಳ ಏನೋ. ಹೌದಲ್ವೇನಾ? ರೀ ಪ್ರೊಡ್ಯೂಸರ್ ಬಂದೆ ಸರ್. ಎಲ್ರಿ ಪೂಜಾರಿ ಪತ್ತನೆ ಇಲ್ಲ ಸರ್? ಇದು ಲೋ ಬಡ್ಜೆಟ್ ಪಿಕ್ಚರ್ ಸರ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪೂಜಾರಿ ಕರ್ಸೋಕ್ ಆಗ್ಲಿಲ್ಲ. ಪೂಜಾರಿಲ್ಲ ಮುಹೂರ್ತ ಮಾಡಿದ್ರೆ ಮರ್ಯಾದೆ ಹೋಗಲ್ಲನ್ರಿ. ತಗೊಳ್ಳಿ ಕಾಕಮ್ಮನೆ ಹೋಗಿ. ಥ್ಯಾಂಕ್ ಯು ಸರ್, 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಸರ್. ಇನ್ನೇನು 5 ನಿಮಿಷ, ಮುಹೂರ್ತ ಮುಗಿದೋ ಬಿಡುತ್ತೆ. ಆಗ್ಲಿ ಬಿಡಿ, ಆಗ್ಲಿ ಬಿಡಿ ಸರ್. ಈ ಪಿಕ್ಚರ್ಗೆ ಕತೆ ಯಾವ ತರ ಸರ್? ನೋಡಿ ಕೃಷ್ಣ ಅವರೇ, ನನಗೆ ಅಭಿಮಾನಿಗಳಿಂದ ಬರೋ 100 ಪತ್ರಗಳಲ್ಲಿ 50 ಜನ ನೀವು ಅಪರಿಚಿತ ರೀತಿಯ ಇನ್ನೊಂದು ಸಸ್ಪೆನ್ಸ್ ಚಿತ್ರ ಯಾಕೆ ಮಾಡಬಾರ್ದು ಅಂತ ಕೇಳ್ತಿರ್ತಾರೆ. ಅದಕ್ಕೋಸ್ಕರ ಈ ಸರ್ತಿ ಒಂದು ಡಿಫ್ರೆಂಟ್ ಸಸ್ಪೆನ್ಸ್ ಚಿತ್ರ ಮಾಡ್ಬೇಕು ಅಂತ ಮಾಡಿದ್ದೀನಿ. ರೀ ಬಾಲು, ಅದನ್ನ ತಗೊಂಬರ್ರಿ ಇಲ್ಲಿ. ಏನ್ ಸರ್ ಇದು? ಆ ಕವರ್ ತೆಗಿರಿ. ಏನ್ ಸರ್ ಇದು? ಇದು ನಮ್ ಚಿತ್ರದಲ್ಲಿ ಬರೋ ದೆವ್ವ. ಈ ದೆವ್ವ ಹನಿಮೂನ್ ಅಂತ ಹೇಳಿ ಬಂದ ಹೀರೋ ಹೀರೋಯಿನ್ ಅನ್ನ. ಏನ್ ಮಾಡುತ್ತೆ ಸರ್? ಇದೇ ನಮ್ ಪಿಕ್ಚರ್ ಹೆಸರು. ಉಷಾ? ಏನ್ ಸರ್ ಹೀಗಿದೆ ಹೆಸರು? ಹಾಗಂದ್ರೆ ಸೈಲೆನ್ಸ್, ನಿಶ್ಶಬ್ದವಾಗಿರಿ ಅಂತ ಅರ್ಥ. ರೀ ಅದನ್ನ ತಗೊಂಡೋ ಸೇಫ್ ಆಗಿಡ್ರಿ, ಅಲ್ಲಿ ತಗೊಂಡೋ ಬಿಸಾಡ್ಬಿಡ್ಬಿಡಿ ಮತ್ತೆ.
ಬಹಳ ಭಯಂಕರವಾಗಿದೆ ಸರ್. ಇನ್ ಪಿಕ್ಚರ್ ಅಲ್ಲಿ ಹೇಗಿರುತ್ತೋ? ಇವರು ದಯಾನಂದ ತೀರ್ಥ ಸ್ವಾಮಿಗಳು ಅಂತ. ನಮಸ್ಕಾರ. ಇಲ್ಲೇ ಪಕ್ಕದಲ್ಲಿದ್ದಾರೆ. ಇಲ್ಲಿ ಇವರು ತುಂಬಾ ಪ್ರಸಿದ್ಧಿ. ಅದಕ್ಕೆ ಇವ್ರನ್ನೇ ಪೂಜೆ ಕರ್ಕೊಂಡ್ ಬಂದ್ಬಿಟ್ಟಿದೀನಿ ಸರ್. ಮಾಡಿಸಿ ಮಾಡಿಸಿ. ಹಾ ಮಾಡಿ ನೀವು. ಪೂಜೆ ಮುಗೀತು. ಇನ್ನ ನಿಮ್ಮ ಈ ಚಿತ್ರ ಬಿಡುಗಡೆ ಆದ ಎಲ್ಲಾ ಕ್ಷೇತ್ರದಲ್ಲೂ 100 ದಿನ ಓಡ್ಲಿ. ನಾನಿನ್ ಬರ್ತೀನಿ. ಬನ್ನಿ ಬನ್ನಿ ಸರ್, ನೀವು ಬನ್ನಿ ಸರ್, ಈಗ ಬನ್ನಿ ಬನ್ನಿ ಸರ್. ಕ್ಲಾಪ್ ಮಾಡಕ್ಕೆ ಯಾರು ದೊಡ್ಡ ಮನುಷ್ಯನ್ ಕರೆಸಿದ್ರ ಸರ್? ನಮಸ್ಕಾರ ಸರ್. ಯಾರಿವರು? ಇವ್ರು ಕುಮಾರ್ ಗೋವಿಂದ್ ಅಂತ, ನಮ್ಮ ಪಿಕ್ಚರ್ ಹೀರೋ. ನಮಸ್ಕಾರ. ಒಂದ್ ನಿಮಿಷ. ಏನ್ರಿ ಇದು, ಪಂಚ ಉಟ್ಕೊಂಡ್ ಬಂದಿದ್ರ? ನೋಡಿದವ್ರು ಏನ್ ತಿಳ್ಕೊತಾರೆ ಸರ್? ತಪ್ಪು ನಂದಲ್ಲ ಸರ್. ಮತ್ತೆ ದಾರಿಯಲ್ಲಿ ಬರುವಾಗ ಯಾರೋ ಒಬ್ಬ ಪೂಜಾರಿ ಅಡ್ಡ ಹಾಕ್ದ. ಫಸ್ಟ್ ಟೈಮ್ ಬೆಳ್ಳಿ ತೆರೆ ಕಾಲಿಡ್ತಾ ಇದ್ದೀರಾ, ಅಂಬಾದೇವಿ ಪೂಜೆ ಮಾಡ್ಕೊಂಡೆ ಶೂಟಿಂಗ್ ಹೋಗಿ ಅಂತ ಫೋರ್ಸ್ ಮಾಡ್ದ ಸರ್. ದೇವಸ್ಥಾನಕ್ಕೆ ಪ್ಯಾಂಟ್ ಹಾಕೊಂಡು ಹೋಗ್ಬಾರ್ದು ಅಂತ ಹೇಳಿ ಅವನೇ ಒಂದು ಪಂಚನು ಕೊಟ್ಟ. ನಾನು ಪ್ಯಾಂಟನ್ನ ಅಲ್ಲೇ ಬಿಚ್ಚಿಟ್ಟು ಒಳಗಡೆ ಹೋಗಿ ಅಂಬಾದೇವಿ ದರ್ಶನ ಮಾಡಿದೆ. ಪೂಜೆ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ನಾನು ಬಿಚ್ಚಿಟ್ಟಿದ್ದ ಪ್ಯಾಂಟ್ನ ಯಾರೋ ಹೊಡ್ಕೊಂಡು ಹೋಗ್ಬಿಟ್ಟಿದ್ರು ಸರ್. ವಿಧಿ ಇಲ್ಲದೆ ಹೀಗೆ ಬಂದೆ ಸರ್. ಐ ಆಮ್ ವೆರಿ ಸಾರಿ ಸರ್. ಓಹೋ, ಏನು ಸರ್? ಅಲ್ಲೋಡಿ, ನಾನು ಮೊದಲೇ ಹೇಳಿಲ್ವಾ ಈ ಪಿಕ್ಚರ್ ಹೀರೋ ಮುಹೂರ್ತಕ್ಕೆ ಪಂಚಲೇ ಬರೋದು ಅಂತ? ತೆಗಿ ತೆಗಿ. ಯಾರು ಸರ್ ಅವಳು? ಅದನ್ನ ಆಮೇಲೆ ಹೇಳ್ತೀನಿ, ಮೊದಲು ನೀವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಓಕೆ. ಟೈಮ್ ಆಗ್ತಾ ಬಂತು, ಬೇಗ ಬೇಗ. ಓಕೆ ಸಮ, ಏ ಮರಳಿ ಬರ್ರಿ ಸರ್, ಬೇಗ ಬೇಗ ಎಲ್ಲ ಬರ್ರಿ. ನೀವು ಎದೇ ಸರ್, ಎದೇ ಸರ್, ನೀವ ಸರ್ ಕ್ಲಾಪ್ ಮಾಡೋದು? ಏ ಕ್ಲಾಪ್ ತಗೊಂಬರಲಿ, ಕ್ಲಾಪ್ ತಗೋರು. ಬೇಗ ಬೇಗ ಇವ್ರು ಹೇಳ್ಕೊಡು ಹೇಗೆ ಮಾಡ್ಬೇಕು ಅಂತ ಹೇಳಿ. ಎಲ್ಲ ಬೇಗ ಬೇಗ ದೇವ್ರು ಒಳ್ಳೇದ್ ಮಾಡ್ಲಿ, ಈ ಪಿಕ್ಚರ್ ಚೆನ್ನಾಗಿ ಓಡ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು, ನಾನ್ ಏನ್ ಮಾಡ್ತೀನಿ ಅಂತ ಹೇಳಲ್ಲ, ಮಾಡೇ ತೋರಿಸ್ತೀನಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇವತ್ತು ಎಲ್ಲರೂ ಪ್ರಯಾಣ ಮಾಡಿ ತುಂಬಾ ಸುಸ್ತಾಗ್ಬಿಟ್ಟಿದ್ದಾರೆ. ಶೂಟಿಂಗ್ ಬೇಗ ಪ್ಯಾಕಪ್ ಮಾಡ್ಬೋಣ ಸರ್. ನಾಳೆ 7 ಗಂಟೆ ಕಾಲ್ ಶೀಟ್ ಇಟ್ಕೊಳ್ಳೋಣ. ಇನ್ನು 2-3 ಶಾಟ್ ತಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು ಸರ್. ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ಪ್ಯಾಕಪ್. ನೋಡಿ ಕುಮಾರ್, ನಿಮ್ಗೆ ಒಳ್ಳೆ ಹೀರೋ ಆಗೋ ಎಲ್ಲ ಲಕ್ಷಣಗಳು ಇವೆ. ನೀವ್ ಈ ವರ್ಷ ಸೂಪರ್ ಹೀರೋ ಆಗ್ಬಿಟ್ಟು ಕನ್ನಡ ಇಂಡಸ್ಟ್ರಿನ ಗಡಗಡ ಅಂತ ನಡಗಿಸ್ಬಿಡ್ಬೇಕು. ಎಲ್ಲ ನಿಮ್ಮ ಆಶೀರ್ವಾದ ಸರ್. ಇದೆ ಬಿಡಿ, ಆ ಲೊಕೇಶನ್ ತುಂಬಾ ಚೆನ್ನಾಗಿದೆಲ್ಲ. ಅಲ್ಲಿ ಇನ್ನೂ ಚೆನ್ನಾಗಿದೆ ಸರ್. ಅದು ಚೆನ್ನಾಗಿದೆ ಸರ್. ನಿಮ್ ಪ್ಯಾಂಟು, ನೀವು ಆ ಪೂಜಾರಿ? ಹ್ಞೂ ಸರ್, ಆ ಹುಡುಗಿ ದುಡ್ಡು ಕೊಡ್ತೀನಿ ಅಂದಿದ್ದಕ್ಕೆ ಈ ತರ ಮಾಡಿದೆ, ಕ್ಷಮಿಸಿ ಸರ್. ಓಕೆ, ಇಟ್ಸ್ ಆಲ್ ರೈಟ್ ಮಿಸ್ಟರ್ ಹೀರೋ, ಐ ಆಮ್ ವೆರಿ ಸಾರಿ. ಯಾರು ಸರ್ ಈ ಹುಡುಗಿ? ನನಗೂ ಇದುವರೆಗೆ ಕಾಣಿಸೇ ಇಲ್ಲ. ಶುದ್ಧ ತರಲೆ ಅಂತೆ, ನಮ್ಮ ಎಸ್ಟೇಟ್ ನಾಗರಾಜರಾವ್ ಇಲ್ವಾ ಅವ್ರ ಮಗಳು, ಹೆಸರು ಭಾರತಿ ಅಂತ. ಹರಿ ಭಾರತಿ ಅಲ್ಲ ಸರ್, ಬೆಟ್ಟಿಂಗ್ ಭಾರತಿ ಅಂತ. ಎಲ್ರು ಅವಳು ಕರೆಯೋದೇ ಬೆಟ್ಟಿಂಗ್ ಭಾರತಿ ಅಂತ. ಓಹೋ ಸರ್, ಇವತ್ತು ನೀವು ರೂಮಿಗೆ ಬರೋದ್ರೊಳಗೆ ನಿಮ್ಮನ್ನೆಲ್ಲ ಫೂಲ್ ಮಾಡ್ತೀನಿ ಅಂತ ಬೆಟ್ ಕಟ್ಟಿದ ಸರ್ ನನ್ನ ಹತ್ರ. ಹೌದಾ? ಸರ್, ನೀವು ಪಂದ್ಯದಲ್ಲಿ ಸೋಲೋದಿಲ್ಲ ಅಂತ ನಿಮ್ಮ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇಟ್ಕೊಂಡು ₹500 ಚಾಲೆಂಜ್ ಕಟ್ಟಿದ್ದೀನಿ ಸರ್. ಸರ್ ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ ಸರ್. ಏನು ಸರ್, ಬನ್ನಿ ಬನ್ನಿ. ಡೋಂಟ್ ವರಿ ಸರ್. ಹುಷಪ್ಪ, ಹೇಗೆ? ನಾನು ಕ್ಷಣ ಕ್ಷಣಕ್ಕೂ ಎಚ್ಚರವಾಗೇ ಇದ್ದೆ. ನಿಮ್ ತಂಗಿ ನನ್ ಫೂಲ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಮೊದ್ಲೋಗ ₹500 ಕಿತ್ಕೊಳ್ಳಿ, ಕಮಾನ್. ಏನ್ ಸರ್ ಅದು? ನೋಡಿ, ಎಣ್ಣೆ
ಎಣ್ಣೆ ಎಣ್ಣೆ ನಾ ಸ್ವಲ್ಪ ಯಾಮಾರಿದ್ರೆ ನಿಮ್ ಐನೂರು ರೂಪಾಯಿ ಡಮಾರ್. ಸರ್ ಕೈ ಕೊಡಿ ಸರ್, ಯು ಆರ್ ರಿಯಲಿ ಅ ಜೀನಿಯಸ್. ಹದ್ದಿನ ಕಣ್ ಸರ್ ನಿಮ್ದು. ಕಮಾನ್, ಹೇಗೆ ನಿಮ್ ತಂಗಿ ನನ್ ಏನಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ? ಅವಳ ವಯಸ್ಸೆಷ್ಟು, ನನ್ ವಯಸ್ಸೆಷ್ಟು? ನಾನು ಪ್ರಳಯ ಅಂತಕ ರೀ, ಪ್ರಳಯ ಅಂತಕ. ಏಳು ಕೆರೆ ನೀರ್ ಕೊಡ್ ಬಂದಿದ್ದೀನಿ ನಾನು, ಇದುವರೆಗೂ ಫೂಲೇ ಆಗಿಲ್ಲ. ಹೋಗಿ ಐನೂರು ರೂಪಾಯಿ ಕಿತ್ಕೊಳ್ಳಿ, ಬನ್ನಿ ಕುಮಾರ್. ಅಯ್ಯಯ್ಯೋ ಬನ್ನಿ ಸರ್, ಒಳ್ಳೆ ಬೆಟ್ಟಿಂಗ್ ಬಾರ್ತೀರಿ ನಿಮ್ ತಂಗಿ. ಕೂತ್ಕೊಳ್ಳಿ ಸರ್, ಇರಿ ಸರ್. ಸರ್ ಹೋಯ್ತಲ್ಲ ಸರ್ ನನ್ನ ಐನೂರು ರೂಪಾಯಿ. ರೀ ನಿಮ್ ಐನೂರು ರೂಪಾಯಿ ಹೋದೋಯ್ತು, ನಮ್ ಡೈರೆಕ್ಟರ್ ಕತೆ ನೋಡ್ರಿ. ನಿಮ್ ಪರ್ಸಲ್ ಐನೂರು ರೂಪಾಯಿ ತಗೊಂಡಿದ್ದೀನಿ ಕಣೋ, ಡೈರೆಕ್ಟರ್ ಸಾರಿ ಹೇಳ್ಬಿಡು, ಅವ್ರ ಬಟ್ಟೆನೆಲ್ಲ ಬೆಳಿಗ್ಗೆ ನಾನೇ ಒಗ್ದು ಐರನ್ ಮಾಡ್ಕೊಡ್ತೀನಿ ಅಂತ ಹೇಳು. ಓಕೆ ಬಟ್ಟೆ ಹೋಗ್ಕೊಳ್ಳೋದು ನಂದ ಬಟ್ಟೆ. ಡೈರೆಕ್ಟರ್ ಅಂದ್ರೆ ಏನಂತ ತಿಳ್ಕೊಂಡ್ಬಿಡ್ತಾಳೆ. ಐ ವಿಲ್ ಶೋ ಹರ್ ವಾಟ್ ಇಸ್ ಡೈರೆಕ್ಟರ್. ಕೂಲ್ ಡೌನ್ ಸರ್, ಕೂಲ್ ಡೌನ್. ಏನ್ರಿ ನಾನು ಚಳಿಯಲ್ಲಿ ನಡುತ್ತಾ ಇದ್ದೀನಿ, ಕೂಲ್ ಡೌನ್ ಕೂಲ್ ಡೌನ್ ಅಂತಿರಲ್ಲ. ಐ ಆಮ್ ಸಾರಿ ಸರ್. ಸರ್ ಈಗೇನೋ ಅವಳು ತಪ್ಪಿಸ್ಕೊಂಡ್ಬಿಟ್ಲು, ನಾಳೆ ಬೆಳಗ್ಗೆನೆ ಅವಳನ್ನ ಹಿಡ್ದಾಕ್ಬಿಡೋಣ, ಜೀವನ ಪೂರ್ತಿ ಮರಿಬಾರ್ದು ಅಂತ ಪಾಠ ಕಲ್ಸೋಣ. ಎಸ್, ನಾಳೆ ಬೆಳಿಗ್ಗೆ ನೀವು ನಂಗೆ ನೆನ್ಪು ಮಾಡಿ. ಓಕೆ ಸರ್. ಸರ್ ಸ್ನಾನ ಮಾಡಿ ಫ್ರೆಶ್ ಮಾಡ್ಕೊಳ್ಳಿ, ನಾವು ಬರ್ತೀವಿ. ಬರ್ತೀವಿ ಸರ್. ಇಲ್ಲಿ ನಡೆದಿದ್ದನ್ನು ಯಾರ ಹತ್ರ ಹೇಳ್ಬಿಡಿ, ನಮ್ಮ ನಮ್ಮಲ್ಲೇ ಇರಲಿ. ಓಕೆ ಸರ್. ಓಕೆ. ಮೆಲ್ಲಿಗಳ ಮೇಲೆ ಹಾಕ್ಬಿಡೋಣ, ಒಂದ್ ವಾರ ಜ್ವರ ಬಂದ್ ಮಲ್ಕೊಂಡ್ಬಿಡ್ಬೇಕು. ಕಮಾನ್ ದಯವಿಟ್ಟು ಆ ಕಡೆ ಹೋಗ್ಬಿಡಿ ಸರ್, ಅಲ್ಲಿ ಮುಳ್ಳಿದೆ. ಏನ್ ಸರ್ ಬೆಳಿಗ್ಗೆ ಬೆಳಿಗ್ಗೆ ನನ್ನ ಫೂಲ್ ಮಾಡ್ಬೇಕು ಅಂತ ಬಂದ್ಬಿಟ್ರ? ದಯವಿಟ್ಟು ಬೆಳಿಗ್ಗೆ ಬೆಳಿಗ್ಗೆ ನನ್ನ ಮುಖ ನೋಡ್ಬಿಡಿ ಸರ್, ಹೊರಟೋಗಿ. ನೋಡು ನೀನ್ ಆಟ ಆಡಿದ್ ಸಾಕು, ತಿರುಗಿಜೆ. ರೇ ಡೈರೆಕ್ಟ್ ಹೇಳಿದ್ ಕೇಳಿಸಿಲ್ವಾ, ತಿರುಗ್ರಿ. ಪ್ಲೀಸ್ ನನ್ ಮಾತು ಕೇಳಿ, ನೀವು ಹೋಗಿ, ನಾನೇ ಆಮೇಲೆ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ. ನಿಂದ ಅತಿ ಆಯ್ತು ಕುಮಾರ್, ತಿರುಗಿಸಿಲ್ಲ ಅವಳು. ಸರಿ ಸರ್. ನಾನು ಹೇಳಿದೆ ನೀವು ಕೇಳಲಿಲ್ಲ, ಯಾಕೆ ಸರ್ ಸುಮ್ಮನೆ ನಿಂತು ಬಿಟ್ರಿ? ಕೈಗೆ ಸಿಕ್ಲಿ, ಸರಿಯಾಗಿ ಪಾಠ ಕಲಿಸ್ತೀನಿ ಅಂತಿದ್ರಲ್ಲ, ಸಿಕ್ಕಿದ್ದೀನಲ್ಲ, ಹೊಡಿತೀರಾ ಸರ್? ಹೊಡಿರಿ, ನೀವು ಏನೇ ಪನಿಷ್ಮೆಂಟ್ ಕೊಟ್ರು ಅನುಭವಿಸೋದಕ್ಕೆ ನಾನ್ ರೆಡಿ. ಎರಡು ವರ್ಷದ ಹಿಂದೆ ನಾನ್ ಕಾಲೇಜಲ್ಲಿ ಓದ್ತಿದ್ದಾಗ ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಕೈ ತಪ್ಪಿ ನೈಟ್ರಿಕ್ ಆಸಿಡ್ ಜಾರ್ ಬಿದ್ದು ಮುಖದ ಮೇಲೆ ಸಿಡಿತ್ತು. ಅದಾದ ಹೊಸದ್ರಲ್ಲಿ ಎಲ್ಲರೂ ನನ್ನ ನೋಡಿ ದುಃಖ ಪಡ್ತಿದ್ರು, ನಾನು ಅಷ್ಟೇ ದುಃಖ ಪಡ್ತಿದ್ದೆ, ಸಾಯ್ಬೇಕು ಅನ್ನಿಸ್ತಿತ್ತು. ಒಂದಿನ ಡಿಸೈಡ್ ಮಾಡ್ಬಿಟ್ಟೆ ಸರ್, ಆತ್ಮಹತ್ಯೆ ಮಾಡ್ಕೋಬೇಕು ಅಂತಲ್ಲ ಸರ್, ಇತರರು ನಾನು ನಗಿಸಿ ಅವ್ರ ನಗುನಲ್ಲಿ ನನ್ನ ನೋವನ್ನು ಮರಿಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೆ. ನಾನು ಮಾಡಿದ ತಪ್ಪ ಸರ್. ಆವತ್ತಿಂದ ಈ ಭಾರತಿ ಬೆಟ್ಟಿಂಗ್ ಭಾರತಿ ಆಗ್ಬಿಟ್ಲು ಸರ್. ಅದನ್ನ ಬಿಟ್ಟರೆ ನನ್ನ ಲೈಫಲ್ಲಿ ಬೇರೆ ಏನಿದೆ ಸರ್? ಏನೇ ಆದ್ರೂ ನಿಮ್ ವಿಷಯದಲ್ಲಿ ತುಂಬಾ ದುಡುಕ್ಬಿಟ್ಟೆ ಅನ್ಸುತ್ತೆ. ರಿಯಲಿ ಸಾರಿ ಸರ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾವು ಬಹಳ ತಪ್ಪು ಮಾಡ್ಬಿಟ್ಟಿ ಸರ್. ಏನ್ ಕುಮಾರ್? ಸರ್ ಆ ಹುಡುಗಿ ಮನಸ್ಸು ಅದೆಷ್ಟು ನೊಂದಿರ್ಬೇಕು, ಒಂಚೂರು ಸಮಾಧಾನ ಮಾಡ್ದೇನೆ ಬಂದ್ಬಿಟ್ವಲ್ಲ ಸರ್. ಸರ್ ಬನ್ನಿ ಸರ್, ಹೋಗಿ ಸಮಾಧಾನ ಮಾಡೋಣ. ಅಲ್ಲ ಕುಮಾರ್, ನಾವಲ್ಲಿ ಹೋಗಿ ಏನು? ಸರ್ ಪ್ಲೀಸ್ ಸರ್, ದಯವಿಟ್ಟು ನನಗೋಸ್ಕರ ಬನ್ನಿ ಸರ್. ಭಾರತಿ ಅವರೇ, ಭಾರತಿ ಅವರೇ ನೋಡಿ, ನೀವು ಏನೇನೋ ತಮಾಷೆ ಮಾಡಿದ್ದಕ್ಕೆ ನಮಗ್ ಬೇಜಾರಾಗಿಲ್ಲ, ನಿಜವಾಗ್ಲೂ ಬೇಜಾರಾಗಿಲ್ಲ. ನಮ್ ಡೈರೆಕ್ಟರ್ ಸಾರು ಅದ್ಯಾವುದನ್ನು ಮನಸ್ಸು ಕಚ್ಕೊಂಡಿಲ್ಲ, ನಾನು ಅಷ್ಟೇ ಅಲ್ವಾ ಸರ್? ಹೇಳಿ ಸರ್. ನೋಡಿ ನಿಮ್ ಮುಖ ಹೀಗಾಗ್ಬಿಟ್ಟಿದೆ ಅಂತ ಬೇಜಾರು ಪಡ್ಕೋಬೇಡಿ. ಮನುಷ್ಯನಿಗೆ ರೂಪ ಮುಖ್ಯ ಅಲ್ಲ, ಗುಣ ಮುಖ್ಯ. ಈಗ ಮೆಡಿಕಲ್ ಟೆಕ್ನಾಲಜಿ ಎಷ್ಟೊಂದು ಇಂಪ್ರೂವ್ ಆಗಿದೆ ನಿಮ್ಗೆ ಗೊತ್ತಾ?
ಅಡ್ವಾನ್ಸ್ ಪ್ಲಾಸ್ಟಿಕ್ ಸರ್ಜರಿಯಿಂದ ನಿಮ್ ಮುಖನ ಮೊದಲಿನ ತರ ಮಾಡಬಹುದು ಅಲ್ವಾ ಸರ್? ಹೌದು ಭಾರತೀಯವ್ರೆ. ನೋಡಿ ಭಾರತೀಯವ್ರೆ, ನೀವು ಪರಿಸ್ಥಿತಿನ ಇಷ್ಟೊಂದು ಚಾಲೆಂಜಿಂಗ್ ಆಗಿ ತಗೊಂಡಿದಿರಲ್ಲ, ರಿಯಲಿ ಹ್ಯಾಂಡ್ಸಮ್. ನೋಡಿ ನಿಮ್ ಮುಖ ನೋಡೋದಕ್ಕೆ ನಂಗೊಂದ್ ಚೂರು ಬೇಜಾರಿಲ್ಲ. ನಾನಿಷ್ಟು ಹೇಳ್ತಾ ಇದ್ರು ನೀವು ಆ ಕಡೆನೆ ತಿರ್ಕೊಂಡಿದಿರಲ್ಲ. ಭಾರತೀಯವ್ರೆ ಪ್ಲೀಸ್ ತಿರುಗಿ ಭಾರತೀಯವ್ರೆ ಪ್ಲೀಸ್. ನೀವು ಕೋಪದಲ್ಲಿ ನನ್ನ ಏನ್ ಮಾಡ್ಬಿಟ್ಟಿರೋ ಅಂತ ಆ ತರ ನಾಟಕ ಆಡ್ಬಿಟ್ಟೆ. ನಿಮ್ಮ ಮೇಕಪ್ ಮ್ಯಾನ್ಗೆ ಆ ತರ ಮೇಕಪ್ ಮಾಡಿದ್ರೆ 500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ. ಒಂದ್ ಪೈಸನು ಕಮ್ಮಿ ಮಾಡದೆ ವಸೂಲಿ ಮಾಡ್ಬಿಟ್ಟ. ಬಡ್ಡಿ ಮಗ ಮೇಕಪ್ ಮ್ಯಾನ್ ಸಿಗ್ಲಿ. ಅಣ್ಣನ ಹತ್ರ ಬೆಟ್ಟಿಂಗ್ ಅಲ್ಲಿ ಗೆದ್ದ 500 ರೂಪಾಯಿನೂ ಅವನ್ಗೆ ಹೊರಟೋಯ್ತು. ಕೋಪನ ಕೋಪನ ತುಂಬಾ ಶಾಕ್ ಕೊಟ್ಬಿಟ್ನ. ಸರ್ ನೆನ್ನೆ ಮೇಕಪ್ ಮಾಡಕ್ ಹೇಳಿದ್ರಲ್ಲ ಸರ್, ಡಿಫ್ರೆಂಟ್ ಆಗಿ ಮಾಡಿದೀನಿ ನೋಡಿ ಸರ್. 500 ರೂಪಾಯಿ ತಗೊಂಡು ಮೇಕಪ್ ಮಾಡ್ತೀವಿ. ಈ ಲವ್ ಅನ್ನೋದು ಅದೆಷ್ಟು ವಿಚಿತ್ರ ಕಣೆ. ನಾನೆಲ್ಲೋ ಇದ್ದೆ, ನೀನೆಲ್ಲೋ ಇದ್ದೆ, ಅದೆಷ್ಟು ಬೇಗ ನಾವಿಬ್ರು ಒಂದಾಗ್ಬಿಟ್ಟುವಲ್ಲ. ಹೌದು, ನನಗಂತೂ ನಿನ್ನ ಬಿಟ್ಟು ಒಂದು ಕ್ಷಣ ಕೂಡ ಇರಕ್ಕಾಗೋದಿಲ್ಲ. ನಿನಗೆ? ನನಗೂ ಅಷ್ಟೇ. ನಾ ತುಂಬಾ ಅದೃಷ್ಟವಂತ ಕಣೆ. ನಾನು ಅಷ್ಟೇ. ಲೇ ನಿನಗೆ ಇಂಗ್ಲಿಷ್ ಚೆನ್ನಾಗಿ ಬರುತ್ತಾ? ನಾನೇನೇ ಇಂಗ್ಲಿಷ್ ನಲ್ಲಿ ಕೇಳಿದ್ರು ಕನ್ನಡದಲ್ಲಿ ಹೇಳ್ತೀಯಾ? ಓ ಅದೇನ್ ಮಹಾ ಕೇಳಿ. ಲೀಫ್ ಎಲೆ ಲೋಟಸ್ ಕಮಲ ನನ್ನ ಹೆಸರು. ಪರ್ಲ್ ಮುತ್ತು. ಅಂಬ್ರೆಲಾ ಕೊಡೆ. ಈಗೆಲ್ಲ ಒಟ್ಟಿಗೆ ಹೇಳಿ ನೋಡೋಣ. ಲೀಫ್ ಲೋಟಸ್ ಪರ್ಲ್ ಅಂಬ್ರೆಲಾ ಕನ್ನಡದಲ್ಲೇ ಎಲೆ ಕಮಲ ಮುತ್ತು ಕೊಡೆ. ಇದಕ್ಕೇನಾ ನಿಮ್ಗೆ ಯಾರು ದುಡ್ಡು ಮುತ್ಕೊಡೆ ಅಂತ ಹೇಳಿದ್ದು? ಕೆನ್ನೆ ಮುತ್ಕೊಡೆ ಅಂತಲ್ಲ ಅಂತ ಹೇಳಿದ್ದು? ಸಾರಿ ಸಾ, ಆಕ್ಟಿಂಗ್ ಅಲ್ಲಿ ಎಮೋಷನಲ್ ಆಗಿ ಇನ್ವಾಲ್ವ್ ಆಗ್ಬಿಟ್ಟಿದ್ದೆ ಸರ್. ಅಯ್ಯೋ ಕರ್ಮ 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 ಕರ್ಮ. ಮುರಳಿ ಏನ್ ಸಾ ಎಲ್ರಿ ನೆಕ್ಸ್ಟ್ ಸೀನ್ ಆರ್ಟಿಸ್ಟ್ ರೆಡಿ ಸಾ ಕರೀರಿ. ನಾನು ನೋಡ್ತಾನೆ ಇದ್ದೀನಿ. ನಾಲ್ಕು ದಿವಸದಿಂದ ನಮ್ ಕೆಲ್ಸಗಾರೆಲ್ಲ ಬಂದು ಇಲ್ಲಿ ಶೂಟಿಂಗ್ ನೋಡ್ಕೊಂಡು ನಿಂತ್ಬಿಡ್ತಾರೆ. ನಿಮ್ಮಿಂದ ನಮ್ ಕೆಲ್ಸಗಳೆಲ್ಲ ಹಾಳು. ಐ ಆಮ್ ಫೆಡ್ ಅಪ್ ಬೈ ದಿಸ್ ಬಿಸ್ನೆಸ್. ಅಲ್ಲರಿ ಅವರೆಲ್ಲ ಶೂಟಿಂಗ್ ನೋಡಕ್ ಬಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಐ ಡೋಂಟ್ ವಾಂಟ್ ಎನಿ ಆಫ್ ಯುವರ್ ಬ್ಲಡಿ ಸಿಲ್ಲಿ ಎಕ್ಸ್ಪ್ಲನೇಷನ್ಸ್. ನೀವು ಎಷ್ಟು ಜಲ್ದಿ ನಿಮ್ ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ತಿರೋ ಅಷ್ಟು ನಿಮ್ಗೆ ಒಳ್ಳೇದು. ಏನ್ ಗಲಾಟೆ ಇದು? ರೀ ಕೃಷ್ಣ, ನಿಮ್ ತಂದೆಗಾದ್ರು ಬುದ್ಧಿ ಬಿಡೇನ್ರಿ. ಸ್ವಲ್ಪ ಏನಾದ್ರು ಶೂಟಿಂಗ್ ಮಾಡೋರಿಗೆಲ್ಲ ಎಸ್ಟೇಟ್ ಅಲ್ಲಿ ಶೂಟಿಂಗ್ ಪರ್ಮಿಷನ್ ಕೊಟ್ರೆ ಏನ್ರಿ ಆಗುತ್ತೆ? ನಿಮ್ ಕೆಲಸಗಳಿಗೆ ತೊಂದರೆ ಇಲ್ವೇನ್ರಿ? ಹೇಳ್ರಿ ಅವ್ರಿಗೆ ಇವ್ರ ಆದಷ್ಟು ಬೇಗ ಶೂಟಿಂಗ್ ಮುಗಿಸ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಕ್ಕೆ. ರೀ ಕೃಷ್ಣ, ಯಾರದು? ಡಾಕ್ಟರ್ ಕುರಿಯನ್ ಅಂತ ಸರ್, ಇಲ್ಲೇ ಪಕ್ಕದ ಎಸ್ಟೇಟ್ ಅಲ್ಲಿದ್ದಾನೆ. ಅಲ್ಲ ರೀ, ಅವ್ನ ಅಷ್ಟೆಲ್ಲ ಮಾತಾಡ್ತಾ ಇದ್ರು ನೀವು ಸುಮ್ನೆ ನಿಂತ್ಕೊಂಡು ನೋಡ್ತಿದ್ರಲ್ರಿ. ಅಯ್ಯೋ, ಅವರೊಬ್ಬ ಶುದ್ಧ ತರಲೆ ಸರ್, ಈ ಏರಿಯಾದಲ್ಲಿ ಯಾರಿಗೂ ಅವ್ನ ಕಂಡ್ರಾಗಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಡಾಕ್ಟ್ರು ಅಂತಿರೋದು ಅವನೊಬ್ನೇ ಸರ್, ಅದಕ್ಕೆ ಎಲ್ಲ ಬಾಯಿ ಮುಚ್ಕೊಂಡಿದೀವಿ ಅಷ್ಟೇ. ನೀವ್ ಯಾಕೆ ಸರ್ ಟೆನ್ಷನ್ ಮಾಡ್ಕೊಂಡಿದ್ದೀರಿ? ಬನ್ನಿ ಬನ್ನಿ ಬನ್ನಿ, ಶೂಟಿಂಗ್ ಮಾಡೋಣ. ಕಮಲ, ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಮಲ, ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅವತ್ ನೀನು ದೆವ್ವ ಅಭೂತ ಅಂತ ಹೇಳಿದಾಗ ನಿನ್ ಮಾತ್ ನಂಬಿ ನಿನ್ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ನೀನ್ ಉಳಿಸ್ಕೊತಾ ಇದ್ದೆ, ನೀನ್ ಉಳಿಸ್ಕೊತಾ ಇದ್ದೆ. ನೀನ್ ಇಲ್ಲದ ಬಾಳಿಗೆ ಅರ್ಥನೇ ಇಲ್ಲ ಕಮಲ, ಅರ್ಥನೇ ಇಲ್ಲ ಕಮಲ.
ಯಾರದು ಇಷ್ಟೊತ್ತಿನಲ್ಲಿ ಓಡಾಡ್ತಿದ್ಯಾ? ಅಲ್ಲ, ಇಲ್ಲಿ ಯಾರೋ ಓಡಾಡ್ದಾಗಿತ್ತು. ಯಾರು ಎಲ್ಲಿ ಬೇಕಾದ್ರೂ ಓಡಾಡ್ಲಿ, ನಿನಗೇನು? ಒಂಟಿ ಮನೆ ಎಸ್ಟೇಟ್ ವಿಷಯ ನಿನಗಿನ್ನು ಗೊತ್ತಿಲ್ಲ, ಹೋಗು ಮಲ್ಕೋ ಹೋಗು. ನೀನು ಬರೇ ಸಿನಿಮಾದಲ್ಲಿ ಮಾತ್ರ ಹೀರೋ ಆಗಿರು, ನಿಜ ಜೀವನದಲ್ಲಿ ಆಗೋಕೆ ಹೋಗ್ಬೇಡ. ನೋಡು, ನಮ್ ಪಿಕ್ಚರ್ ನಲ್ಲಿ ಮೊದಲಿಂದ ಕೊನೆಯವರೆಗೂ ಫ್ರೇಮ್ ಟು ಫ್ರೇಮ್ ನೀನೇ ಹೀರೋ ಬಿಡು. ಹೌದಾ? ಕಾಶಿನಾಥ ಅವನಿಗೂ ಹೌದು ಕಣಯ್ಯ. ನಿಜವಾಗ್ಲು? ನಿಜವಾಗಿಯೋ ತಂದಿದ್ಯಾವು? ತಂದಿದ್ದೀನಿ ಸರ್. ತೆಗೆ ಎಷ್ಟು ತಂದಿದೀಯಾ? 5,000 ಸರ್. ಅಯ್ಯೋ, 5,000 ರೂಪಾಯಿ ಸಾಲಲ್ಲಪ್ಪ, ಸದ್ಯಕ್ಕೆ ಇಟ್ಕೊಳ್ಳಿ ಸರ್. ನೋಡು, ಖರ್ಚು ಜಾಸ್ತಿ, ಖಂಡಿತ ಮಿಕ್ಕಿನ ತಂದ್ಕೊಡ್ಬೇಕು. ತಂದ್ಕೊಡ್ತೀನಿ ಸರ್. ಮೋಸ ಮಾಡ್ಕೊಡ್ದು. ಇಲ್ಲ ಸರ್, ಹೋಗು, ನಿನಗೆ ಬ್ರೈಟ್ ಫ್ಯೂಚರ್ ಇದೆ. ತಮ್ಮ ಆಶೀರ್ವಾದ ಇರಲಿ ಸರ್. ಇರಲಿ, ಹೋಗು, ಚೆನ್ನಾಗಿ ಆಕ್ಟ್ ಮಾಡು. ಡೈರೆಕ್ಟರ್ ನಾನು ಹೇಳಿದೆ ಅಂತ ಹೇಳು. ಎಮೋಷನ್ ಸ್ವಲ್ಪ ಜಾಸ್ತಿ ಇರಬೇಕು. ನಿಂದು ಅಷ್ಟೇ ಕಾಟನ್. ಇಬ್ರು ಹಗ್ ಮಾಡ್ಕೊಳ್ಳಿ. ನಮಸ್ಕಾರ ತಾಯಿ. ಏನ್ರಿ ಹೆಂಗಸುಗಳ ನಮಸ್ಕಾರ ಮಾಡ್ಕೊಂಡು ನಿಮ್ಗೂ ಬರ್ತೀನಣ್ಣ. ಬನ್ರೆ ಕೂತ್ಕೊಳ್ಳೋ. ದರ್ಶಿಕ ಮೇಳ ತಂಟು ಹಾಕಮ್ಮ, ಡೈಲಾಕ್ ಹಾಕೋ, ಚಿಪ್ಪ ಹಾಕೋಂಗೆ ಬೇಗ. ಎಷ್ಟೊತ್ತು ರೆಡಿ ಮಾಡೋದು? ಬೇಗ ಕರ್ಕೊಂಬರ್ಕೊಂಬ ಕರ್ಕೊಂಬರ್ತೀವಿ. ಬೇಗ ಬೇಗ ಹಾಕಪ್ಪ. ನೋಡಿ ಕಾಟನ್ ಕುಮಾರ್, ನೀವು ಅಲ್ಲಿ ನಿಮ್ ಪೊಸಿಷನ್ ಅಲ್ಲಿ ಅಲ್ಲಿ ನಿಂತ್ಕೊಂಡು ಒಬ್ರನ್ನೊಬ್ರು ಮೈ ಮರೆತು ಲವ್ ಮಾಡ್ತಾ ಇರ್ತಾರ, ಆ ಸಮಯದಲ್ಲಿ ದೇವ್ವ ಬಂದ್ಬಿಟ್ಟು ನಿಮ್ಮನ್ನ ಹಿಂದ್ಗಡೆ ಅಟ್ಯಾಕ್ ಮಾಡುತ್ತೆ, ನಿಮ್ಗೆ ಗೊತ್ತಾಗೋದಿಲ್ಲ. ಆಯ್ತಾ? ನೋಡಿ ಮೆಕಲ್, ಗೊತ್ತಾಯ್ತಲ್ಲ. ಓಕೆ ಸರ್. ಆರ್ಟಿಸ್ಟ್ ಇಂದ ಹಾಗೆ ಜೂಮ್ ಬ್ಯಾಕ್. ಹಾ, ನಿಮ್ ಪೊಸಿಷನ್ ಸಾಕು, ಅಲ್ಲಿ ಅಲ್ಲೇ ಸಾಕು. ಹಾ, ನೀವಿಬ್ರು ಲವ್ ಮಾಡ್ತಾ ಇರ್ತೀರಾ? ಹಾ, ದೇವನ ಅಲ್ಲೇ ಸಾಕು, ಸಾಕು, ಅಲ್ಲೇ ಕೊಡ್ತೀವಿ. ರಿಷಮಲಿಂಗ, ನಾನು ಆಕ್ಷನ್ ಅಂತ ಹೇಳಿದ್ಕೊಳ್ಳಿ, ನೀವು ಡಗಾರ್ 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 ಅಂತ ಅವ್ರನ್ನ ಅಟ್ಯಾಕ್ ಮಾಡ್ಬೇಕು. ಅಯ್ಯೋ, ಡಬಲ್ ಮೀನಿಂಗ್ ಸರ್. ಯಾವ್ದು ಡಬಲ್ ಮೀನಿಂಗ್? ಡಗಾರ್ ಡಗಾರ್ ಅನ್ನೋ ಡಬಲ್ ಮೀನಿಂಗ್ ಸರ್. ಡಗಾರ ಡಗಾರ್ ಅಂದ್ರೆ ಸೌಂಡ್ ಅಲ್ವನ್ರಿ ಸರ್? ಆ ತರಲೆ ನಮ್ಗೆ ಆ ಪಿಕ್ಚರ್ ಅಲ್ಲಿ ಆ ಡೈರೆಕ್ಟರ್ ಉಪೇಂದ್ರ ಆ ಡಗಾರ್ ಪದಕ್ಕಿರೋ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಬಿಡ್ಯಾನೆ ಸರ್. ಹೌದಾ ರೀ? ಆ ಉಪೇಂದ್ರ ಬಂದ ನೋಡ್ಲಿಕ್ಕೆ ಹೇಳ್ರಿ, ಈ ರೀತಿ ಒಳ್ಳೊಳ್ಳೆ ಪದಗಳ ಅರ್ಥನ ಎಲ್ಲ ಡಬಲ್ ಮೀನಿಂಗ್ ಮಾಡ್ಬಿಟ್ರೆ ಜನ ಏನ್ರಿ ಮಾತಾಡ್ತಾರೆ? ಆಮೇಲೆ ನಮ್ಮನ್ನ ಹಾಕೊಂಡು ತಟ್ಟು ಬಿಡ್ತಾರಷ್ಟೇ. ಅಯ್ಯೋ, ತಟ್ಟು ಬಿಡ್ತಾರೆ ಅನ್ಬಿಡಿ ಸರ್, ಅದು ಡಬಲ್ ಮೀನಿಂಗು ಸರ್. ಅಯ್ಯೋ, ರಿಷಮ್ಮಲಿಂಗ, ನಾನು ಆಕ್ಷನ್ ಅಂತ ಹೇಳಿದ್ಕೊಂಡು ನೀವು ಜಾಂಗ್ 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 ಅಂತ ಅವ್ರ ತೊಳಗೆ ಅವ್ರನ್ನ ಅಟ್ಯಾಕ್ ಮಾಡ್ಬೇಕು. ಗೊತ್ತಾಯ್ತಾ? ಆರ್ಟಿಸ್ಟ್ ರೆಡಿನಾ? ರೆಡಿ ಸರ್. ಕ್ಯಾಮ್ರಾ ರೆಡಿ? ರೆಡಿ ಸರ್. ಸ್ಟಾರ್ಟ್ ಕ್ಯಾಮ್ರಾ. ರೆಡಿ ಆಕ್ಷನ್ ಆಕ್ಷನ್. ಕಟ್ 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 ಕಟ್. ಯಾವನ್ರಿ ಅವನು ಹಲ್ಕ ಆವಿಂದ ಬಡ್ಕೊಂಡ ಏನೋ ಅಲ್ಲ ಖುಷಿ ಅಲ್ರಿ ಅವನು? ಶಾರ್ಟ್ ಅಂದ್ರೆ ಗೊತ್ತಾಗಲ್ವೇನ? ಹಲೋ ಎದ್ರಕೊಂಡು ಹುಚ್ಚ ಹೋಯ್ತಿದ್ದಾನೆ ಸರ್. ಏನ್ರಿ ನೋಡ್ತಿದ್ರ ಮುಖ ಹೊಡೆದಿಗಿರಿ?
ಉಚ್ಚಾಲ ಸಾರ್, ಕಣ್ಣೀರೇ ಧಾರಾಕಾರ ಕೆಳಗಡೆ ಹರಿತಾ ಇದೆ. ಶಂಬಲಿಂಗ ಯಾಕೆ ಹೇಳ್ತಾ ಇದ್ದೀರಾ? ಎಂಟು ವರ್ಷದಿಂದ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ರಾತ್ರಿ ಆಗ್ಲೂ ಕಷ್ಟಪಟ್ಟೆ ಸರ್, ಆದ್ರೆ ಇವತ್ತೊಂದು ಒಳ್ಳೆ ಅವಕಾಶ ಸಿಗ್ತಲ್ಲ ಅಂತ ಮೇಕಪ್ ಹಾಕೊಂಡು ಬಂದ್ರೆ ಇದ್ದೆ ಊದು ಮುಖವಾಡ ಹಾಕಿ ನನ್ನ ಮುಖನೇ ಕಾಣಿಸ್ದ ಮಾಡ್ಬಿಟ್ರಲ್ಲ ಸರ್, ನನ್ನ ಮುಖನೇ ಕಾಣಿಸ್ದ ಮಾಡ್ಬಿಟ್ರಲ್ಲ ಸರ್, ನನಗಿಂತ ಪರ್ಮಿಷನ್ ಯಾರೂ ಇಲ್ಲ ಸರ್, ನನಗಿಂತ ಇಂಥವ್ರನ್ನ ಕರ್ಕೊಂಡ್ಬಂದು ಯಾಕೆ ನಮ್ಮ ತಲೆ ತಿಂತೀರಾ? ಬೇರೆ ಅಡ್ಜಸ್ಟ್ ಮಾಡ್ರಿ, ಶೂಟಿಂಗ್ ಕ್ಯಾನ್ಸಲ್. ನಿಮ್ ಡ್ಯಾನ್ಸ್ ಇವತ್ತು ತುಂಬಾ ಚೆನ್ನಾಗಿತ್ತು ಮಿಸ್. ಹೌದಾ? ಥ್ಯಾಂಕ್ ಯು. ಏನಾಯ್ತು ಮಿಸ್? ಡ್ಯಾನ್ಸ್ ಮಾಡುವಾಗ ಕಾಲು ಉಳುಕ್ ಬಿಡ್ತು ನೋಡಿ, ಎಷ್ಟು ಕೆಂಪಗಾಗಿದೆ ನೋಡಿ, ಮತ್ತೆ ಪರವಾಗಿಲ್ಲ. ಮಿಸ್, ನಮ್ಮ ಅಪ್ಪ ಕರಿತಾ ಇದ್ದಾರೆ, ಒಂದ್ ನಿಮಿಷ ಬಂದ್ಬಿಟ್ಟು. ಕೃಷ್ಣ, ಕೃಷ್ಣ ಮಾಸ್ಟರ್ ಅಲ್ಲಿ ಟೈಮ್ ಆಯ್ತಲ್ರಿ. ಎಲ್ರಿ ಫೈಟ್ ಮಾಸ್ಟರ್ ಕುಂಕು ಕಣ್ಣನ್. ಎಲ್ಲ ರೆಡಿನಾ ಕುಂಕು ಕಣ್ಣನ್? ರೆಡಿ ಸರ್. ಎಲ್ಲಿ ಸರ್ ಹೀರೋ? ಹಲೋ ಸರ್. ಓ, ಇವ್ರೇನ ಹೀರೋ? ಮಚ್ಚ ಏಮ್ ಗುರುಗಾರು, ಇದನ್ನ ಡೂಬೇರ ಡೂಪ ಬೇಡ ಸರ್, ನಾನೇ ಡ್ರೈವ್. ಏನ್ ಸರ್ ಹಿಂಗ ಹೇಳ್ತಾನೆ? ಸ್ವಲ್ಪ ನಮ್ ವಿಷಯ ಹೇಳಿ. ಬೇಡ ಕುಮಾರ್, ಈ ಕುಂಕು ಕಣ್ಣನ್ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ. ಇವ್ನ್ ಡೈವ್ಸ್ ಗಳನ್ನೆಲ್ಲ ವಿಚಿತ್ರ ಕಂಪೋಸ್ ಮಾಡ್ತಾನೆ. ಪರವಾಗಿಲ್ಲ ಸರ್, ನಾನೇ ಡ್ರೈವ್ ಮಾಡಿ ನೋಡ್ತೀನಿ. ನೀವ್ ಮಾಡ್ತೀರಾ? ರಾಮಚ್ಚಾ ಗುರುಗಾರು ನೀವು ಬರ. ಅಮಿತಾಬ್ ಬಚ್ಚನ್ ಕೂಡ ನನ್ನ ಹತ್ರ ಹಿಂಗೆ ಚಾಲೆಂಜ್ ಮಾಡಿ ಕಡೆಗೆ ಡೂಪ್ ಹಾಕ್ಸ್ಕೊಂಡ. ఒకసారి డూప్ లేకుండా ఫైట్ చేయకూడదు. సరే గురుగారు. ಲಗಾಯಿಸಿ
ಹೇಗೆ ನಮ್ಮ ಹುಡುಗ? ಇಷ್ಟೇ ಅಲ್ಲ ಸರ್, ನನ್ನ ಕುಂಫು ಕಲಿಸಿದ ಮಾಸ್ಟರ್ ಒಬ್ರು ಇದ್ದಾರೆ, ಥ್ರಿಲ್ಲರ್ ಮಂಜು. ಕುಮಾರ್, ನೀವು ಇಷ್ಟು ಚೆನ್ನಾಗಿ ಆಕ್ಷನ್ ಮಾಡ್ತೀರಿ ಅಂತ ಗೊತ್ತಿದ್ರೆ ಸಸ್ಪೆನ್ಸ್ ಫಿಲ್ಮ್ ಬದಲು ಆಕ್ಷನ್ ಫಿಲ್ಮ್ ತೆಗಿಬೋದಿತ್ತು. ನೋಡೋಣ ಮಕ್ಕಳ, ಹೊಸಬಾದ್ರೆ ಹೆಂಗ್ ಫೈಟ್ ಮಾಡ್ತಾನೆ, ನೀವು ಇದೀರ ನನ್ನ ಮಕ್ಕಳ ಚಿಕನ್ ಮಟನ್ ತಿನ್ಕೊಂಡು ನೋಡ್ ಕಲ್ತ್ಕೊಳ್ರು, ಮಾಡೋ ಕೆಲ್ಸ ಸದ್ಯ ಇರ್ಬೇಕು. ಪರವಾಗಿಲ್ಲ ಗುರು, ನಮ್ ಹೀರೋ. ಹ್ಮ್, ನಮ್ ಕುಂಫು ಕಣ್ಣನ್ಗೆ ನೀರ್ ಕುಡಿದ ಅಂದ್ರೆ ಸಾಮಾನ್ಯನ. ಹ್ಮ್, ಸಕ್ಕ ಧೈರ್ಯ ಆಯ್ತಮ್ಮ ಅವನಿಗೆ.
ಎಲ್ರಿ ದೆವ್ವ? ನಿಜವಾಗ್ಲೂ ಅದ್ರಲ್ಲಿ ದೆವ್ವ ಸೇರ್ಕೊಂಡ್ಬಿಟ್ಟಿದೆ ಸರ್. ವಿಚಿತ್ರವಾದ ಹೊಗೆ ಬರ್ತಿತ್ತು ಸರ್. ನಿನ್ ತಲೆ ಏನೇನೋ ಮಾತಾಡ್ತಿದ್ದಾನೆ. ನಾನು ಹೇಳ್ತಿರೋದು ನಿಜ ಸರ್. ನಮ್ ತಾಯಣ್ಣ ನಿಜ ಸರ್. ಕುಡಿಬೇಡ ಕುಡಿಬೇಡ ಅಂದ್ರು ಕುಡ್ದು ಏನೇನೋ ಮಾತಾಡ್ತಾ ಇದ್ದಾನೆ. ಹೋಗಿ ಟ್ಯಾಪ್ ಬಿದ್ಕೊಳ್ಳ ಸರ್. ನೀವು ಹೋಗಿ ಮಲ್ಕೊಳ್ಳಿ ಸರ್. ಒಳ್ಳೆ ರಾಮಾಯಣ ಆಗೋಯ್ತು. ಹೋಗಿ ಸುಮ್ನೆ ಮಲ್ಕೊಳ್ಳಪ್ಪ, ತೊಂದರೆ ಕೊಡ್ಬೇಡ ಸರ್. ನೀವೆಲ್ಲ ಹೋಗಿ ಮಲ್ಕೊಳ್ಳಿ ಸರ್. ಏನ್ ವಿಷಯ? ನನ್ನ ಹೆಂಡತಿ ತಮ್ಮ ನಾಲ್ಕು ದಿವಸದಿಂದ ಕಾಣ್ತಾ ಇಲ್ಲ, ಎಲ್ಲಾ ಕಡೆನೂ ಹುಡುಕ್ಸಾಯ್ತು, ಆದ್ರೂ ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಿಮ್ಗೆ ಫೋನ್ ಮಾಡಿದೆ. ಅಷ್ಟೇನಾ? ಎಲ್ಲಿ ಹೋಗ್ತಾನ್ ಬಿಡಿ, ಅವನೇನ್ ಎಳೆ ಮಗುನ? ನೀವ್ಯಾಕೆ ಅಷ್ಟು ಗಾಬರಿ ಆಗ್ತೀರಾ? ಹಾಗಲ್ಲ ಕಾಳಪ್ಪನವ್ರೆ, ಅವನ ಹಾಗೆಲ್ಲ ಹೇಳದೆ ಕೇಳದೆ ಎಲ್ಲೂ ಹೋಗೋನೇ ಅಲ್ಲ. ಅವನ್ಗೇನೋ ಅಪಾಯ ಆಗಿದೆ ಅಂತ ನನ್ ಮನ್ಸ್ ಕನಿಸ್ತಾ ಇದೆ. ನೀವೇನು ಹೆದರ್ಕೋಬೇಡಿ ಅಮ್ಮ, ಅವನು ಆತಳ ವಿತಳ ಸುತ್ತಳ ಕತಳ ಚತಳ ಪಾತಾಳ ತಾತಳಗಳಲ್ಲಿ ಅಡಗಿದ್ರು ಎಳ್ಕೊಂಡು ಬಂದು ನಿಮ್ಮ ಬಿಸಾಕ್ತೀನಿ. ನಿಮ್ ತಮ್ಮನ ಒಂದು ಫೋಟೋ ಎದುರುಕೊಡ್ತೀರಾ? ಸರಿ. ಅವರಿಗೆ ಸೌಕರ್ಯ, ನಿಮ್ ಎಸ್ಟೇಟ್ ನಲ್ಲಿ ಕಾಶಿನಾಥ್ ಶೂಟಿಂಗ್ ತೆಗೆದಿದ್ದಾನಂತೆ. ನೀವೇನೇ ಹೇಳಿ, ಅವನು ಬೋ ಜಾಲಿ ಮನುಷ್ಯ. ಸ್ವಲ್ಪ ಸೀರಿಯಸ್ ಆಗಿ ಹುಡುಕಿ ಇನ್ಸ್ಪೆಕ್ಟರ್. ಆಯ್ತಮ್ಮ ಸರ್, ನಾವೇನು ಬರ್ತೀವಿ. ಒಳ್ಳೆ, ನಮ್ಮ ಹುಡುಗನಿಗೆ ರಾತ್ರಿ ಡ್ಯೂಟಿ, ನೈಟ್ ಎಲ್ಲ ಕೆಲಸ ಮಾಡಿದಾನೆ, ಅದಕ್ಕೆ ಸ್ವಲ್ಪ ತೂಗಿಸ್ತಾನೆ. ಮಗು ಮಗು ಹೋಗೋಣವೇ, ಬರ್ತೀವಿ ಸರ್. ಒಳ್ಳೇದು, ನಡೆಯಪ್ಪ ಹೋಗೋಣ.
ಏನ್ ದೇವಿ, ಯಾಕಿಷ್ಟು ದಿವಸ ಬರ್ಲಿಲ್ಲ? ನಿಮ್ಗೆ ಗೊತ್ತಿರ್ಬೇಕಲ್ಲ, ಒಂದ್ ವಾರದಿಂದ ನನ್ ತಮ್ಮ ಬೇರೆ ಕಾಣಿಸ್ತಾ ಇಲ್ಲ. ಅವನ್ ನನ್ ಜೊತೆಲಿ ಇದ್ದಾಗ ನನಗ್ ಸ್ವಲ್ಪ ಧೈರ್ಯ ಇತ್ತು, ಈಗ ನನಗ್ ಧೈರ್ಯನೇ ಇಲ್ಲ. ಇಷ್ಟು ದಿವಸ ಬರೀ ಮನೆಯವ್ರ ಕಣ್ ತಪ್ಪಿಸಿ ಬಂದ್ರೆ ಸಾಕಾಗಿತ್ತು, ಈಗ ಆ ಶೂಟಿಂಗ್ ಅವ್ರು ಬೇರೆ ಮನೇಲೇ ಇದ್ದಾರೆ. ನೀನ್ ಬಂದಿದ್ದು ಯಾರು ನೋಡ್ಲಿಲ್ಲ ತಾನೆ? ಇಲ್ಲ. ಅದ್ ಸರಿ, ಇದ್ದಕ್ಕಿದ್ದ ಹಾಗೆ ನಿನ್ ತಮ್ಮ ಎಲ್ಲೋದ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಅವನ್ ಇಲ್ದೆ ನಾನು ಒಬ್ಳೆ ಇಲ್ಲಿಗೆ ಬರೋದಕ್ಕೆ ಬಹಳ ಭಯ ಆಗುತ್ತೆ. ಹೆದ್ರಬೇಡ ದೇವಿ, ನೀನ್ ನನಗ್ ಸಿಕ್ಕದ ಹಾಗೆ ಅವನಿಗೂ ಯಾರೋ ಚಂದುಳ್ಳಿ ಚಲುವೆ ಸಿಕ್ಕಿರ್ಬೇಕು. ಒಂದೆರಡು ದಿವಸ ಮಜಾ ಮಾಡ್ತಾನೆ, ಆಮೇಲ್ ಬರ್ತಾನೆ. ಬೇಡ ಪ್ಲೀಸ್, ನಾನು ಹೋಗ್ತೀನಿ. ಹೋಗ್ತೀನಿ ಅಂತ ಹೊರಡೋದಕ್ಕೆ ಇಷ್ಟು ದೂರ ಬಂದ್ಯ ಕಳ್ಳಿ. ಅನ್ಸುತ್ತೆ ನಿಮ್ ನೆಂಟ್ರ ಮನೆಗೆ ಹೋಗಿರ್ಬೇಕು. ಇಲ್ಲ ಸರ್. ಏನ್ ಸರ್ ನಿಮ್ಮ ಮಿಸ್ಸಸ್ಸು? ನೋಡಿ ಸರ್, ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ, ಇಡೀ ಎಸ್ಟೇಟ್ ಎಲ್ಲ ಹುಡುಕಿಸ್ಬಿಟ್ಟು. ಈಗ 8 ದಿವಸದ ಹಿಂದೆ ಅವಳ ತಮ್ಮನೂ ಮಾಯ ಆದ. ನನಗೇನು ಅರ್ಥ ಆಗ್ತಾ ಇಲ್ಲ. ಸಾವುಕಾರ್ರೆ, ನೀವೇನು ಯೋಚನೆ ಮಾಡಬೇಡಿ, ಹೆದರ್ಕೊಳ್ಳೋ ಅಂತದ್ ಏನೂ ಆಗಿಲ್ಲ. ಅವ್ರ ತಮ್ಮ ಯಾರನ್ನ ಹುಡ್ಕೊಂಡು ಹೋಗಿದ್ದಾರೆ, ಇವರು ಅವ್ರು ಹುಡ್ಕೊಂಡು ಹೋಗಿದ್ದಾರೆ. ಸಾವುಕಾರ್ರೆ, ನನಗೆ 2 ದಿನ ಟೈಮ್ ಕೊಡಿ. ಅವ್ರು ಆತಳ ವಿತಳ ಸುತಳ ಕತಳ ಚತಳ ಪತಳ ಪಾತಾಳ ತಾಳ ಅಡಗಿದ್ರು ಕಂಡು ಹಿಡಿದು ಬಿಡ್ತೀನಿ. ನಾನು ಬರ್ಲ. ಮಗ ಹೋಗಣ್ ಬಾರೋ, ಬರ್ತೀವಿ ಬರ್ತೀವಿ. ಬೇವರ್ಸಿ ಕುಂಟು ನನ್ನ ಮಗ, ಯಾವಳಿಂದ ಓಡೋದೋ ಏನೋ, ಈ ರಂಡೆ ಯಾವಳಿಂದ ಓಡೋದೋ ಏನೋ, ಇವನ್ನ ಕಂಡಿಡಿಯಕ್ ನಾನ್ ಬೇರೆ ಹೋಗ್ಬೇಕು, ನನಗೇನು ಬೇರೆ ಕೆಲಸ ಇಲ್ಲ. ನನ್ನ ಮಗ ಹಿಡ್ಕೊಳ ಇದನ್ನ ಹಲಕ ಬೇವರ್ಸಿ ಕಂತ್ರಿ ನಾಯಿ ನನ್ನ ಮಕ್ಕಳು, ಈ ಶೂಟಿಂಗ್ ನನ್ನ ಮಕ್ಕಳು, ಯಾವ ನೋಡಿದ್ರು ಏನ್ ಸಿಕ್ಕರು, ಏನಾಯ್ತು ಸಾರ್ ಏನಾಯ್ತು ಸಾರ್, ಬೇರೆ ಕೆಲಸನೇ ಇಲ್ಲ ನನಗೆ. ಹಲಕ ಬೇವರ್ಸಿ ನನ್ನ ಮಕ್ಕಳು, ಥೂ ಈ ಹಲಕಟ್ ಬೈಕ್ ಒಂದು ಸ್ಟಾರ್ಟೇ ಆಗಲ್ಲ. ಏನೂ ಆಗೋದಿಲ್ಲ ಸರ್, ಹೆದರ್ಕೋಬೇಡಿ. ನಮ್ಮಿಂದ ಏನಾದ್ರೂ ಸಹಾಯ ಬೇಕು ಅಂದ್ರೆ ಕೇಳಿ ಸರ್. ಹೌದು ಸರ್. ಅಯ್ಯೋ ಪರವಾಗಿಲ್ಲ, ನೀವು ಹೋಗಿ ಸರ್, ಅಂತದ್ದು ಏನೂ ಆಗಿಲ್ಲ, ನಿಮ್ಮ ಪಡೆ ನೀವು ಕೆಲಸ ಮಾಡೋಗಿ. ಸರಿ ಬರ್ತೀವಿ ಸರ್. ಓಕೆ ಸರ್, ಬನ್ನಿ ಬರ್ತೀವಿ. ಸುಶೀಲಾ, ನೀನ್ ನನ್ ಮಗನ್ ಲೋ ಬಜೆಟ್ ಪಿಕ್ಚರ್ ಕೆಲಸ ಮಾಡಬಾರ್ದಮ್ಮ. ನೆಟ್ ಒಂದು ಲೆಟರ್ ಏನ್ ಕಟ್ಟೋದಿಲ್ಲ ಥರ್ಡ್ ಕ್ಲಾಸ್ ನನ್ ಮಕ್ಳು.
ಕರೆಕ್ಟ್ ಸರ್. ಆಗ ನಾನು ರಜನಿಕಾಂತ್ ಪಿಕ್ಚರ್ ಕೆಲಸ ಮಾಡ್ಬೇಕಾದ್ರೆ ಆ ಪ್ರೊಡ್ಯೂಸರು ಫಾರಿನ್ ಸ್ಕಾಚು ಅದು ಇದು ಅಂತ ಬರೀ ಫಾರಿನ್ ಗುಣಗಳನ್ನ ತರಿಸ್ಕೊಡ್ತಿದ್ದ. ಆದ್ರೆ ಇಲ್ಲಿ ಬರೀ ಸರಾಯ್, ಅದು ಕದ್ ಕುಡಿಬೇಕು. ಅಲ್ಲಿ ನೋಡಿ ಸರ್, ನಾನು ಅವತ್ತೇ ಹೇಳಿಲ್ವಾ ಸರ್ ಆ ಬೊಂಬೆಲಿ ದೆವ್ವ ಸೇರ್ಕೊಂಡಿದೆ ಅಂತ? ಬನ್ನಿ ಸರ್ ಇಲ್ಲಿಂದ ಓಟೋ ಅಣ್ಣ. ಏ ಬಿಡ, ದೆವ್ವನು ಇಲ್ಲ ಭೂತಾನು ಇಲ್ಲ, ಯಾವನೋ ಹಲ್ಕ ನನ್ನ ಮಗ ಬೊಂಬೆ ಸೇರ್ಕೊಂಡು ಏನೋ ನಾಟಕ ಆಡ್ತೀಯಾನೆ. ಇರು ನೋಡ್ಕೊಂಡ್ ಬರ್ತೀನಿ. ಬೇಡ ಬನ್ನಿ ಸರ್ ಇಲ್ಲಿಂದ ಓಟೋ ಅಣ್ಣ. ಏ ಬಿಡ ಬೇಡ ಬನ್ನಿ ಸರ್. ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲಾಗದ್ ನೋಡಿ.
ಸರ್. ನಮಸ್ಕಾರ ಸರ್. ಹೂ ಇಸ್ ದಿ ಆಫೀಸರ್ ಇನ್ ಚಾರ್ಜ್ ಹಿಯರ್? ಸೊ ಯು ಆರ್ ದಿ ಏರಿಯಾ ಎಸ್ ಐ? ಎಸ್ ಸರ್. ವಾಟ್ಸ್ ಯುವರ್ ನೇಮ್? ಕಳಯ್ಯ ಸರ್. ಕಳಯ್ಯ, ವೇರ್ ಇಸ್ ಮಿಸ್ಟರ್ ಕಾಶಿನಾಥ್? ಒಳಗಿದ್ದಾರೆ ಸರ್. ಫಾಲೋ ಮಿ. ಕಮ್ ಆನ್, ಗೆಟ್ ಅಪ್, ಗೆಟ್ ಅಪ್. ಕಾಶಿನಾಥ್, ಕಾಶಿನಾಥ್. ಎಸ್, ನಾನೇ ಕಾಶಿನಾಥ್. ಹಾಗೆ ಹೇಳ್ಕೊಂಬಂದಿರೋ ಡೂಪ್ಲಿಕೇಟ್ ಕಾಶಿನಾಥ್ ನೀವು. ಏನ್ ಹೇಳ್ತಿದ್ದೀರ ನೀವು? ನಿಮ್ಮ ನಾಟಕ ಎಲ್ಲ ಇವತ್ತಿ ಕೊನೆ ಆಯ್ತು. ಯು ಆರ್ ಅಂಡರ್ ಅರೆಸ್ಟ್. ಏನ್ ಸರ್ ಇದು? ನಮ್ ಡೈರೆಕ್ಟರ್ನ ಅರೆಸ್ಟ್ ಮಾಡ್ತಿದ್ದೀರಾ? ಯಾರು ಡೈರೆಕ್ಟರ್? ಇವ್ರಾ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇನ್ಸ್ಪೆಕ್ಟರ್. ಎಸ್ ಸರ್. ಇಷ್ಟು ದಿನದಿಂದ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರಾ? ಒಬ್ಬ ಕೊಲೆಗೆ ಅನ್ಕಂಡೆ ಕಾಲೇನ್ರಿ ನಿಮ್ಗೆ? ಸಾರಿ ಸರ್. ಸಾರಿ? ಆ ಇಂಗ್ಲಿಷ್ ನಮ್ ದೇಶ ಬಿಟ್ಟು ಹೋಗ್ಬೇಕಾರೆ ಎಲ್ಲದನ್ನು ದೋಚ್ಕೊಂಡೋಗಿ ಈ ಕಿತ್ತೋಗಿರೋ ಇಂಗ್ಲಿಷ್ ಪದ ಬಿಟ್ಟೋದ್ರು, ಅದನ್ನ ಯೂಸ್ ಮಾಡಿ ನಿಮ್ಗೆ ನಾಚಿ ಆಗಲ್ಲ? ಸಾರಿ ಸರ್. ಸಾರಿ ಅಂದ್ರೆ ಇನ್ನೊಂದ್ಸಲ ಸಸ್ಪೆಂಡ್ ಮಾಡ್ಬಿಡ್ತೀನಿ. ಕಾಶಿನಾಥ್, ಇವ್ರು ಯಾರು ಗೊತ್ತೇನ್ರಿ ನಿಮ್ಗೆ? ಇಲ್ಲ ಸರ್. ಇವ್ರು ಯಾರು ಗೊತ್ತೇನ್ರಿ ನಿಮ್ಗೆ? ಗೊತ್ತಿಲ್ಲ ಸರ್. ಕಾಶಿನಾಥ್ ಅಂತ ಹೇಳ್ಕೊಂಡ್ ಬಂದಿರೋ ದೊಡ್ಡ ಮರ್ಡರ್, ದೊಡ್ಡ ಸ್ಮಗ್ಲರ್. ನಿಮ್ಮಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಗಿಂತ ಎಲ್ಲ ಎಂಎಂ ಎಸ್ ಹೋಗ್ರಿ. ನಾಚಿ ಆಗಲ್ಲ ನಿಮ್ಗೆ? ಏನ್ರಿ ಏನ್ರಿ ಇದು? ಪೊಲೀಸ್ ಆಫೀಸರ್ ಕುಡಿತಿದ್ದೀರ? ಯಾವನ್ ಸರ್ ಪೊಲೀಸ್ ಆಫೀಸರ್? ಇವನ್ ಅಜ್ಜಿ. ಆಯ್ತು ಆಯ್ತು. ಇವನು ಮಾದವ ಅಂತ ಸರ್. ದಿನ ಒಂದ್ ಆಕ್ಟಿಂಗ್ ಬೇಕು ಆಕ್ಟಿಂಗ್ ಬೇಕು ಅಂತ ತಲೆ ತಿಂತಿದ್ದ ಸರ್. ಬೈದ್ ಕಳ್ಸಿದ್ದೆ. ಒಂದಲ್ಲ ಒಂದಿನ ನಿಮ್ ಡೈರೆಕ್ಟರ್ಗ್ ನಾನ್ ಎಂತ ಆರ್ಟಿಸ್ಟ್ ಅಂತ ತೋರಿಸ್ತೀನಿ ಅಂತ ಹೇಳೋಗಿದ್ದ ಸರ್. ಇವತ್ ಬಂದ್ ನಿಮ್ ಮುಂದೆ ಪೊಲೀಸ್ ಡ್ರೆಸ್ ಹಾಕೊಂಡು ನಾಟಕ ಮಾಡ್ತಿದ್ದಾನೆ. ನನ್ನ ಆಕ್ಟಿಂಗ್ ಬೇರೆ ನಿಮಗ್ ತೋರಿಸ್ಬೇಕು ಅಂತ ಬಾಡಿಗೆ ಜಿಪ್ಪು ಬಾಡಿಗೆ ಪೊಲೀಸ್ ಎಲ್ಲಾ ಕರ್ಕೊಂಡ್ ಬಂದೆ ಸರ್. ಒಂದೇ ಒಂದ್ ಚಾರ್ಜ್ ಕೊಟ್ಬಿಡಿ. ಇಡಿಯಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ನಾನೇ ಫುಲ್ ಆಗಿ ಸೆಲ್ಯೂಟ್ ಹೊಡೆದು ಬಿಡಿಸ್ತಾ ಯಾಕಂದ್ರೆ ಮಗನಿಗೆ. ನೀವು ಸರಿಯಾಗಿದ್ರೆ ಯಾಕ್ರಿ ಹೀಗಾಗ್ತಿತ್ತು? ನಿಮ್ಮಂಥವ್ರಿಂದ ಡಿಪಾರ್ಟ್ಮೆಂಟ್ಗೆ ಅವಮಾನ ಸರ್. ಸರಿಯೋ ಸರ್? ಸರ್ ಅದು ಆ ಒಂಟಿ ಮನಿ ಸ್ಟೇಟ್ನಲ್ಲಿ ಹೆಣಗಳು ಬೀಳ್ತಾ ಇದ್ದಾವೆ, ದೆವ್ವ ದೆವ್ವ ಅಂತ ಸುದ್ದಿ ಇದೆ. ನಾನು ಇವನ್ನ ಕಂಡು ಹಿಡ್ರಿ ಅಂತ ಹೇಳಿ ಎಷ್ಟು ದಿನ ಆಯ್ತು? ಏನ್ ಮಾಡಿದ್ರಿ ಸರ್? ನಿಜವಾಗ್ಲೂ ಆಮೇಲೆ ದೆವ್ವ ಇದೆ ಸರ್. ವಾಟ್ ಬ್ಲಡ್ ಇನ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ಇಷ್ಟು ದಿನ ಹೆಣಗಳನ್ನು ಕಿತ್ ಬೀಸಾಕ್ತಿದ್ದ ದೆವ್ವ ಅದ್ಯಾಕ್ರಿ ಕೊಲೆ ಮಾಡ್ಲಿಕ್ಕೆ ಶುರು ಮಾಡಿದೆ? ಅದು ಶೂಟಿಂಗ್ ನೋಡಿ ಈ ಸ್ಟೇಟಿಗೆ ಬಂದ್ಮೇಲೆ ಯಾಕೆ ಹೀಗಾಗ್ತಾ ಇದೆ ಸರ್? ನನಗೆ ಆ ಶೂಟಿಂಗ್ ನನ್ನ ಮಕ್ಳ ಮೇಲೆ ಅನುಮಾನ ಸರ್. ಬರೀ ಅನುಮಾನ ಬಂದ್ರೆ ಸಾಲದು. ನೋಡಿ, ನಾನು ನಿಮಗೆ ಎರಡು ವಾರ ಟೈಮ್ ಕೊಡ್ತಾ ಇದ್ದೀನಿ. ಅಷ್ಟರಲ್ಲಿ ಆ ಕೊಲೆಗಳು ಯಾಕೆ ಆಗ್ತಾ ಇದ್ದಾವೆ, ಆ ದೆವ್ವ ಏನದು, ಸ್ಮಶಾನದಿಂದ ಹೆಣ್ಗಳು ಬಂದು ಯಾಕೆ ಹೊರಗೆ ಬೀಳ್ತಾ ಇದೆ ಅನ್ನೋದು ನನಗೆ ಗೊತ್ತಾಗಬೇಕು. ಎಸ್ ಸರ್. ಯು ಕ್ಯಾನ್ ಗೋ ನೌ. ಓಂ ದೇವಿ ಆವಾಹಯಾಮಿ, ಓಂ ದೇವಿ ಆವಾಹಯಾಮಿ, ಓಂ ಕಾಳಿಕಾಯೇ ಸ್ವಾಹ, ಓಂ ರುಂಡಮಾಲಿನ್ಯೇ ಸ್ವಾಹ, ಓಂ ರುದ್ರನೇತ್ರಿನ್ಯೇ ಸ್ವಾಹ, ಓಂ ದೀರ್ಘರಾಯಿನ್ಯೇ ಸ್ವಾಹ, ಓಂ ದೈತ್ಯನಾಶಿನ್ಯೇ ಸ್ವಾಹ, ಓಂ ರಕ್ತಾಕ್ಷ್ಯೇ ಸ್ವಾಹ, ಓಂ ಚಾಮುಂಡೇಶ್ವರಿಯೇ ಸ್ವಾಹ, ಓಂ ಅಷ್ಟದಿಕ್ಪಾಲಕ ಸ್ವಾಹ. ನಾಗರಾಜ್ ರಾಯರೇ. ಸ್ವಾಮಿ, ನಿಮ್ಮ ಮನೆಗೆ ಅಷ್ಟದಿಕ್ ಬಂಧನ ಮಾಡಿದ್ದೇನೆ. ಇನ್ನು ಮೇಲೆ ನಿಮ್ಮ ಮನೆಗೆ ಯಾವ ಭೂತ ಪ್ರೇತ ಪಿಶಾಚಿಗಳ ಕಾಟವೂ ಇರುವುದಿಲ್ಲ. ಈ ಎಂಟು ನಿಂಬೆಹಣ್ಣನ್ನ ಮಂತ್ರಿಸ್ಕೊಡ್ತಾ ಇದ್ದೀನಿ. ಇದನ್ನ ನಿಮ್ಮ ಮನೆಯ ಎಂಟು ದಿಕ್ಕಿಗೂ ಕಟ್ಟಬೇಕು. ಆಗಲಿ ಸ್ವಾಮಿ, ನಾನಿನ್ ಬರ್ತೀನಿ. ಸರ್, ನಿಮ್ಮ ಡೈರೆಕ್ಟರ್ ಕರೀತಿದ್ದಾರೆ. ಬಂದೆ ನಡಿ. ಕಾಶಿ ಸರ್, ಬೊಂಬೆ ಒಳಗಡೆ ಭೂತ ಸೇರ್ಕೊಂಡು ಹೀಗೆಲ್ಲ ಆಗ್ತಾ ಇದೆ ಅಂದ್ರೆ ನಂಬಕ್ಕೆ ಸಾಧ್ಯ ಇಲ್ಲ. ಅದು ಹೇಗ್ರಿ ನಂಬಕ್ಕಾಗತ್ತೆ ಈ 20ನೇ ಶತಮಾನದಲ್ಲಿ? ಅದೇನೋ ಗೊಂಬೆ ಬಾಯಿಂದ ಹೊಗೆ ಬಂತಂತೆ, ಗೊಂಬೆ ಆ ಮನೆಯೊಳಗೆ ಹೋಯ್ತಂತೆ, ನಮ್ಮ ಅಸ್ಟೆಂಟ್ ಡೈರೆಕ್ಟರ್ ಅದನ್ನು ಫಾಲೋ ಮಾಡ್ದಂತೆ. ನಮ್ಮ ಶೂಟಿಂಗ್ ಮಾತ್ರ ನಿಲ್ಲಿಸ್ಬೇಡಿ ಸರ್, ತುಂಬಾ ತೊಂದರೆ ಆಗುತ್ತೆ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್. ಏನ್ ಸರ್, ಇಷ್ಟು ದಿವಸ ಬರೀ ನಿಮ್ಮನೇಲಿ ಅನಾಹುತಗಳು ನಡೀತಾ ಇದ್ದು,
ಈಗ ನೋಡಿದ್ರೆ ನಮ್ಮ ಯೂನಿಟ್ ಅಲ್ಲಿ ಅದು ನಮ್ಮ ಅಸ್ಟೆಂಟ್ ಡೈರೆಕ್ಟರ್ ಮರ್ಡರ್ ಆಗಿದ್ದಾನೆ. ಏನ್ ಸರ್ ಇದೆಲ್ಲ? ನನಗೇನು ಒಂದು ಅರ್ಥವಾಗ್ತಾ ಇಲ್ಲ ಸರ್. ಇಷ್ಟು ದಿನ ಎಲ್ಲ ಚೆನ್ನಾಗಿ ನಡೀತಿತ್ತು, ಆದ್ರೆ ತಾವೆಲ್ಲ ಬಂದ ಮೇಲೆ ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಚೇಚೆ, ಇಲ್ಲ ಇಲ್ಲ, ನೀವ್ ಹೇಳ್ತಾ ಇರೋದು ಕರೆಕ್ಟ್ ಸರ್. ನಾವು ಬಂದ ಮೇಲೆ ಇದೆಲ್ಲ ಶುರು ಆಗಿರೋದು. ಅದೇನು ಸರಿ ಸರ್, ಆದ್ರೆ ಇಲ್ಲಿ ಮೊದ್ಲೇ ದೆವ್ವ ಇದೆ ಅಂತ ಸುದ್ದಿ ಇದೆ, ಹೆಣಗಳು ಬೇರೆ ಬೀಳ್ತೀವಿ ಅಂತಾರೆ. ಆ ಒಂಟಿ ಮನೆಯಲ್ಲಿ ದೆವ್ವ ಇರೋದೇನು ನಿಜ ಸರ್? ನಿಮ್ಮವರು ಏನಾದ್ರೂ ಅಲ್ಲಿ ಹೋಗಿ ಅದಕ್ಕೆ ಏನಾದ್ರೂ ತೊಂದರೆಯಾಗಿ ಈ ರೀತಿ ಮಾಡ್ತಿದ್ಯೋ ಏನೋ? ಏನ್ ಸರ್, ನೀವು ಈಗಿನ ಕಾಲದಲ್ಲಿ ನಂಬಿರ ಇದನ್ನೆಲ್ಲ. ನಾನೇ ಆ ಮನೆ ಹತ್ರ ಹೋಗಿ ಅಲ್ಲಿ ಏನಿದೆ ಅಂತ ನೋಡ್ಕೊಂಡೇ ಬಂದ್ಬಿಡ್ತೀನಿ. ಬೇಡ ಕುಮಾರ್ ಪ್ಲೀಸ್, ನೀವು ಬಿಸಿ ರಕ್ತದವರು, ನಿಮಗೆ ಇದೆಲ್ಲ ಅರ್ಥ ಆಗಲ್ಲ. ಆ ರೀತಿ ಏನಾದ್ರೂ ಹೋಗಿ ಅನಾಹುತ ಮಾಡ್ಕೊಂಡ್ಬಿಟ್ಟಿರಾ. ಅದಲ್ಲ ಸರ್, ಅದು ಇರ್ಲಿ ಕುಮಾರ್, ನೀವು ಹೋಗೋದನ್ ಬೇಡ ಬಿಡಿ. ಸರ್ ನೀವೇನು ಯೋಚನೆ ಮಾಡಬೇಡಿ, ನಾವ್ ಯಾರು ಯಾವತ್ತೂ ಅಲ್ಲಿಗೆ ಹೋಗಲ್ಲ. ಎಕ್ಸ್ಕ್ಯೂಸ್ ಮಿ ಸರ್, ಏನೇ ಬಿಟ್ಟಿಂಗ್ ಬರ್ತಿ? ಯಾಕೊಂಥರ ಡಲ್ ಆಗಿದ್ಯಾ? ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ಯಾಕೆ? ಆ ದೆವ್ವಕ್ಕೆ ನಮ್ಮ ಮೇಲೆ ಕೋಪ ಬಂದಿರ್ಬೇಕು. ಅಯ್ಯೋ, ನೀನು ಇದೆಲ್ಲ ನಂಬ್ತೀಯಾ? ನೀನು ಇದೇ ಎಸ್ಟೇಟ್ ಅಲ್ಲೇ ಇದ್ದಿದ್ರೆ ಗೊತ್ತಾಗಿರೋದು. ಹಿಂದೆ ಒಬ್ಬ ಪೊಲೀಸ್ ಆಫೀಸರು ದೆವ್ವ ಇಲ್ಲ ಅಂತ ಚಾಲೆಂಜ್ ಮಾಡಿ ಮಧ್ಯರಾತ್ರಿ ಆ ಮನೆಗೆ ಹೋಗಿ ಅಲ್ಲಿ ದೆವ್ವನ ನೋಡಿ ಮೂರು ದಿನ ಜ್ವರ ಬಂದು ಮಲಗಿದ್ದ, ಗೊತ್ತಾ? ನೋಡೋಣ, ಇವತ್ ರಾತ್ರಿ ಮನೆ ಹತ್ರ ಹೋಗ್ತೀನಿ, ಆ ದೆವ್ವ ನನ್ನ ಕಣ್ಣಿಗೆ ಕಾಣಿಸ್ಲಿ. ಕುಮಾರ್ ದಯವಿಟ್ಟು ನನ್ ಮಾತ್ ಕೇಳು, ನೀನೇನಾದ್ರೂ ಒಂಟಿಯಾಗ ಮನೆ ಹತ್ರ ಹೋದ್ರೆ ನನ್ ಮೇಲೆ ಆಣೆ. ಹ್ಮ್, ಹೋಗ್ಲಿ ಬಿಡು, ನಾನು ಅಲ್ಲಿಗೆ ಹೋಗಲ್ಲ. ನಿಜ ತಾನೇ? ಲೇ, ನಿನ್ ಮನ್ಸಿಗೆ ಬೇಜಾರಾಗೋ ಹಾಗೆ ನಾನ್ ಯಾವತ್ತೂ ನಡ್ಕೊಳಲ್ಲ ಕಣೆ, ಇದು ಪ್ರಾಮಿಸ್. ಏನ್ ಕರ್ಮನೋ ಏನೋ, ಈ ಕೇಸ್ ಒಂದು ತಲೆ ತಿಂತ ಇದೆ. ರಾತ್ರಿ ಅನ್ನಂಗಿಲ್ಲ, ಹಗಲು ಅನ್ನಂಗಿಲ್ಲ, ದುಡ್ದಿದ್ದು ದುಡ್ದಿದ್ದೆ ದುಡ್ದಿದ್ದು. ಛೇ, ಏನೀ ಪ್ರೋಗ್ರೆಸ್ ಸರ್? ಏನಾಯ್ತು ಸರ್, ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸಿದ್ರಾ? ಕಳಿಸಿದೀನಿ, ರಿಪೋರ್ಟ್ ಇನ್ನು ಬರಬೇಕು. ಆ ಕೊಲೆಗಾರ ಬಹಳ ಕ್ರೂರಿ ಅಂತ ಕಾಣಿಸುತ್ತೆ. ಚಿತ್ರಹಿಂಸೆ ಕೊಟ್ಟು ಕೊಟ್ಟು ಆ ಕುಂಟುನು ರಕ್ಕನ್ನು ಕೊಂದಿದ್ದಾನೆ. ಅಂದ್ರೆ ಈ ಕೊಲೆಯಿಂದೇನೋ ಭಯಂಕರ ದ್ವೇಷ ಇರಬೇಕು. ಅದೇನೋ ಸರಿ ಸರ್, ಆದ್ರೆ ಕುಂಟ ಮತ್ತವನಕ್ಕ ಪಾಳ್ ಮನೆ ಹತ್ರ ಏನಕ್ಕೆ ಹೋದ್ರು? ಆ ಮನೇಲಿ ಏನ್ ನಡೀತಿದೆ ಅಂತ? ಸರ್ ಒಂದ್ ಕೆಲಸ ಮಾಡೋಣ ಸರ್, ನಾಳೆ ನಾವು ಅಲ್ಲೇ ಹೋಗಿ ಶೂಟಿಂಗ್ ಮಾಡೋಣ, ಏನಾದ್ರೂ ಕ್ಲೂ ಸಿಗ್ಬಹುದು. ಕರೆಕ್ಟ್ ಸರ್, ನೀವು ಬಂದ್ಬಿಡಿ ನಮ್ ಜೊತೆ ಶೂಟಿಂಗ್ಗೆ. ನಾನು ಬಂದ್ರೆ ನಿಮ್ಗೆ ಯಾವ ಕ್ಲೂ ಸಿಗೋದಿಲ್ಲ. ನನ್ನನ್ನು ಕಂಡ್ರೆ ಇಡೀ ಎಷ್ಟೇ ಗಡಗಡ ಅಂತ ನಡುಗುತ್ತೆ. ನೀವು ಅಲ್ಲಿ ಶೂಟಿಂಗ್ ಇಟ್ಕೊಂಡು ಪ್ರಯತ್ನ ಪಡಿ, ಏನಾದ್ರು ಕ್ಲೂ ಸಿಕ್ಕರೆ ತಕ್ಷಣ ಫೋನ್ ಮಾಡಿ, ಇಮ್ಮಿಡಿಯೇಟ್ ಆಗಿ ಬಂದ್ಬಿಡ್ತೀನಿ, ಬರ್ತೀನಿ. ಅಯ್ಯೋ ಕರ್ಮ. ಅದ್ ಹೇಗ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ ರೀ, ನಾಳೆ ಬೆಳಿಗ್ಗೆ ಎಲ್ಲ ಅರೇಂಜ್ ಆಗಿರ್ಬೇಕು. ಆಯ್ತು ಸರ್, ಹೇಗ್ ಮಾಡ್ತೀರೋ ಮಾಡಿ ಹೋಗಿ. ಓಕೆ ಸರ್. ಆ ಬೊಂಬೆಯಲ್ಲಿ ದೆವ್ವ ಸೇರ್ಕೊಂಡಿದೆ ಅಂತ ಅವತ್ತ ಆ ಕುಡುಕ ಹೇಳಿದ್ನಲ್ಲ ಸರ್, ಆ ಬೊಂಬೆನೆ ಒಂಟಿಯಾಗ ಮನೆ ಹತ್ರ ಕಳಿಸಿದ್ರೆ ಹೇಗೆ? ಕರೆಕ್ಟ್, ಒಳ್ಳೆ ಐಡಿಯಾ. ರೀ, ಆ ಗೊಂಬೆ ತಗೊಂಬರ್ರಿ, ಆ ಗೊಂಬೆ ಹಾಕೋಣ. ಆರ್ಟಿಸ್ಟ್ ರೀ, ಕರೆ ರೆಡಿ ಸರ್. ದಾಳ್ ರೆಡಿ ಸರ್. ನೋಡ್ರಿ, ನೀವು ಇಲ್ಲಿಂದ ಹೀಗೆ ಮೇಲೆ ಹೊತ್ಕೊಂಡು ಆ ಮನೆಯೊಳಗೆ ಹೋಗ್ಬೇಕು, ಗೊತ್ತಾಯ್ತಾ? ಹಾ, ಕ್ಯಾಮ್ರಾ ರೆಡಿನಾ? ರೆಡಿ ಸರ್. ಹಾ ರೆಡಿ, ಸ್ಟಾರ್ಟ್ ಕ್ಯಾಮ್ರಾ, ಆಕ್ಷನ್. ಏನ್ ಸರ್ ಇದು? ನೋಡಿ ಸರ್, ಮೊದ್ಲು ಜಾಗ ಖಾಲಿ ಮಾಡಿ, ನಡೀರಿ. ಕೃಷ್ಣ, ಯಾರು ಹೇಳೋದು? ನಾನೆಲ್ಲ ಹೇಳ್ತೀನಿ, ನಡೀರಿ ಸರ್, ಮೊದ್ಲು ಜಾಗ ಖಾಲಿ ಮಾಡಿ, ನಡೀರಿ. ಬೇಗ 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 ನಡೀರಿ. ಸಿದ್ದಣ್ಣ, ಆ ಹೆಣನ ಮತ್ತೆ ಸ್ಮಶಾನದಲ್ಲಿ ಹೂತಾಕು, ನಡೀರಿ ಬೇಗ ಬೇಗ. ಈಗ ಹೇಳಿ, ಯಾರ್ದ ಹೆಣ ಸರ್? ಅದು ನಿಂಗೆ ಏನ್ ನೋಡಿ, ಹೆಣ ಇಲ್ಲೇ ಪಕ್ಕದ ಎಷ್ಟಲ್ಲಿ ಕೆಲಸ ಮಾಡ್ತಾ ಇದ್ಲು, ಏನೋ ಜ್ವರ ಬಂದು ಸತ್ತು ಹೋದ್ಲು, ಮೊನ್ನೆ ಸ್ಮಶಾನದಲ್ಲಿ ಹೂತಾಕಿದ್ರು ಸರ್. ಆ ದೆವ್ವ ಅದನ್ನ ಕಿತ್ತು ಹೊರಗೆ ತಂದು ಬಿಸಾಕ್ಬಿಟ್ಟಿದೆ. ಯಾರು ಅಲ್ಲಿಗೆ ಹೋಗ್ಬಾರ್ದು ಅಂತ ಯಾರು ಮನುಷ್ಯ ಕೆಲಸ ಮಾಡ್ತಿರ್ಬಹುದು. ಅಲ್ಲಂಥದ್ದೇನಿದೆ ಸರ್, ಪಾಳು ಬಿದ್ದ ಮನೆ,
ಸುತ್ತಲೂ ಕಾಡು. ಅಂದ್ರೆ ನೀವು ಅಲ್ಲಿ ದೆವ್ವ ಇದೆ ಅಂತ ನಂಬ್ತೀರಾ? ಎಲ್ಲಾರು ನಂಬಿರುವಾಗ ನಾವು ನಂಬಲೇಬೇಕಲ್ಲ ಸರ್. ದೆವ್ವನೂ ಇಲ್ಲ ಭೂತನೂ ಇಲ್ಲ, ಸುಮ್ಕಿರಪ್ಪ, ಈ ಕೆಲಸ ಮಾಡ್ದ ಹಲ್ಕ ನಮಗನ್ನ ಒಂದ್ ವಾರದಲ್ಲಿ ಪತ್ತೆ ಮಾಡ್ಬಿಡ್ತೀನಿ. ಸರ್ ನನಗೆ ಗೊತ್ತಿರೋದು ನಾನು ಹೇಳಿದೆ, ಇದ್ರ ಮೇಲೆ ನಿಮ್ಮಿಷ್ಟ, ಏನಾದ್ರೂ ಮಾಡ್ಕೊಳ್ಳಿ. ಸರ್ ಬನ್ನಿ ಸರ್, ಇವತ್ ರಾತ್ರಿ ನಾವು ನೀವು ಅಲ್ಲಿಗೆ ಹೋಗಿ ನೋಡೋಣ, ಅದೇನ್ ದೆವ್ವನೋ ಗೊತ್ತಾಗುತ್ತೆ. ನೀವೆಲ್ಲ ಯಾಕೆ? ನಾನೊಬ್ಬನೇ ಹೋಗ್ತೀನಿ. ಸರ್ ನಾವು ನಮ್ಮ ಕೈಲ ಸಹಾಯ ಮಾಡ್ತೀವಿ, ಕುಮಾರ್ ನಮ್ಮ ಜೊತೆ ಬರ್ಲಿ ಬಿಡಿ. ಓಕೆ ಓಕೆ. ಹೋ ಬೇವರ್ಸಿನ ಮನೆ ಹೋಗೋ ಆ ಕಡೆ, ನನ್ನ ಎದುರು ಬರಬೇಡ ಅಂತ ಹೇಳಿಲ್ಲ? ಕಂತ್ರಿ ಕಜ್ಜಿ ನಾಯಿ ನಮ್ಮನ್ನ ತೊಟ್ಟಿ ನನ್ನ ಮಗನ ತಂದು. ಜೋರಾಗಿ ಮಾತಾಡ್ಬಿಡಿ ಸರ್, ನಾವು ಹೋಗೋದು ಯಾರಿಗೂ ಗೊತ್ತಾಗ್ಬಾರ್ದು. ಕರೆಕ್ಟ್ ಕರೆಕ್ಟ್ ಸರ್. ಈ ಮನೇಲಿ ಯಾರು ವಾಸವಾಗಿದ್ರು, ಎಷ್ಟು ವರ್ಷಗಳಿಂದ ಈ ಮನೆ ಪಾಳು ಬಿದ್ದಿದೆ, ಈ ವಿಷಯನೆಲ್ಲ ನಾಗರಾಜ್ರ ಹತ್ರ ಕೇಳಿ ತಿಳ್ಕೊಳ್ಬೇಕು. ಏನಂತೀರಾ ಸರ್? ಸರ್ ಅಯ್ಯೋ, ಆದ್ರೆ ಈ ವಿಷಯ ಯಾರಿಗೂ ಹೇಳಬಾರ್ದು, ನನ್ ಮರ್ಯಾದೆ ಹೋಗುತ್ತೆ. ಆಗ್ಲಿ ಹೇಳು. ನನಗೂ ನಾಗರಾಜ ಹೆಂಡತಿಗೂ ಸಂಬಂಧ ಇತ್ತು.
ಅವಳು ದಿನ ನನ್ನ ಆಶ್ರಮಕ್ಕೆ ಬರ್ತಾ ಇದ್ಲು. ಅವಳ ತಮ್ಮ ಅವಳಿಗೆ ರಕ್ಷಣೆ ನೀಡ್ತಾ ಇದ್ದ. ಒಂದಿನ ಅವಳ ತಮ್ಮ ಇದ್ದಕ್ಕಿದ್ದಾಗೆ ಕಾಣೆಯಾದ. ಅವನು ಕಾಣೆಯಾದ ಒಂದು ವಾರಕ್ಕೆ ಅವಳು ನನ್ನ ಆಶ್ರಮಕ್ಕೆ ಬಂದ್ಲು. ಬಂದ್ಮೇಲೆ ಒಳಗ್ ಬಂದ್ ನೋಡಿದೆ, ಅಲ್ಲಿ ಅವಳು ಇರ್ಲಿಲ್ಲ. ಅವತ್ತು ಆ ಹಾಳ್ ಮನೆ ಹತ್ರ ಆ ಎರಡು ಹೆಣ ಸಿಕ್ಕಿದಾಗಿಂದ ನನಗೆ ತುಂಬಾ ಭಯ ಆಯ್ತು. ಪೊಲೀಸ್ನವರು ನಾಯಿಗಳನ್ನೇನಾದ್ರು ಕರ್ಕೊಂಡ್ಬಂದು ಆ ನಾಯಿಗಳಿಗೆ ಬೊಂಬೆನ ಮುಸಿ ನಮ್ಮ ಆಶ್ರಮಕ್ಕೆ ಬಂದು ನಾನೇ ಕೊಲೆಗಾರ ಅಂತ ತೀರ್ಮಾನ ಮಾಡಿಬಿಟ್ರೆ, ಅದು ಅಲ್ಲದೆ ನಾಗರಾಜ ರಾಯರ ಎರಡನೇ ಹೆಂಡತಿಗೂ ನನಗೂ ಇರೋ ಸಂಬಂಧ ಇಡೀ ಊರಿಗೆ ಗೊತ್ತಾಗುತ್ತೆ ಅಂತ ಭಯ ಆಯ್ತು. ಅದಕ್ಕೆ ಈ ಬೊಂಬೆನೇ ಸುಟ್ಬಿಟ್ರೆ ಯಾರಿಗೂ ಏನೂ ಗೊತ್ತಾಗಲ್ಲ ಅಂತ ನಾನು ಈ ರೀತಿ ಮಾಡಿದೆ. ಇದ್ರಲ್ಲಿ ನಂದು ಏನೂ ತಪ್ಪಿಲ್ಲ. ನೀನ್ ಹೇಳ್ತಿರದಲ್ಲ ನಿಜ ತಾನೆ? ನನ್ನ ಅಡೆಗ್ಲು ನಿಜ. ಬಿಟ್ಬಿಡಿ ಕುಮಾರ್. ಹ್ಮ್ ಹೋಗು. ಸರ್, ಆ ಸನ್ಯಾಸಿ ಹೇಳೋದ್ ನೋಡಿದ್ರೆ ಈ ಕುಡ್ಕ ಹೇಳಿದ ಮಾತು ನಿಜ ಅನ್ಸುತ್ತೆ. ಈ ಬೊಂಬೆಲ ಯಾರ ಸೇರ್ಕೊಂಡು ಈ ಕೆಲಸ ಮಾಡ್ತಿದ್ದಾರೆ. ಇದನ್ನ ನೋಡಿ ಆ ಕುಡ್ಕ ಇದ್ರಲ್ಲಿ ದೆವ್ವ ಸೇರ್ಕೊಂಡಿದೆ ಅಂತ ಹೇಳಿರ್ಬೇಕು. ಕರೆಕ್ಟ್. ಈ ದೆವ್ವನೂ ಅಲ್ಲ, ಭೂತಾನೂ ಅಲ್ಲ. ಸುಂದರಮ್ಮ, ಏನಿದು? ರಕ್ತ. ಏನ್ ಸರ್ ಇದು? ಏನು ಅಂತ ನೋಡಿ, ನಮ್ಮನ್ನೆಲ್ಲ ಹೆದರ್ಸೋದಕ್ಕೆ ಯಾರು ಆಡ್ತಾರೆ ನಾಟಕ ಇದು. ನೀವ್ ಯಾರೇನು ಹೆದರ್ಬೇಕಾಗಿಲ್ಲ. ಹೌದು, ನಮ್ಮಲ್ಲೇ ಯಾರೋ ಇದನ್ನ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ಇದು ದೆವ್ವ ಅಲ್ಲ ಅಂದ್ಮೇಲೆ ನಿಂಬೆ ಹಣ್ಣಿನಿಂದ ರಕ್ತ ಹೇಗೆ ಬಂತು? ಈ ಹಾಸಿಗೆ ಮೇಲೆ ಕಾಗೆ ಹೇಗೆ ಬಂದು ಬಿತ್ತು? ಇದ್ರಲ್ಲಿ ಏನೋ ಟ್ರಿಕ್ಸ್ ಇದೆ ಅಷ್ಟೇ. ಇದು ದೆವ್ವನೂ ಅಲ್ಲ, ಭೂತನೂ ಅಲ್ಲ. ಕುಮಾರ್, ಅಲ್ಲಿ ನೋಡಿ, ಅಲ್ಲಿ ಬಿದ್ದಿದ್ ಬೊಂಬೆ ಇಲ್ಲಿ ಹೇಗೆ ಬಂತು? ನಮ್ಮವರೇ ಯಾರೋ ಇದನ್ನ ಇಲ್ಲಿ ತಂದಿಟ್ಟಿದ್ದಾರೆ. ಯೂನಿಟ್ ಹುಡುಗರೆಲ್ಲ ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ. ಅವ್ರು ಎಲ್ರಿಗೂ ಇಲ್ಲಿರೋಕೆ ಭಯ ಆಗ್ತಾ ಇದೆ ಅಂತೆ. ನಾವೆಲ್ಲರೂ ವಾಪಸ್ ಊರಿಗೆ ಹೋಗ್ತೀವಿ ಅಂತ ಹಠ ಹಿಡ್ಕೊಳ್ತು ಬಿಟ್ಟಿದ್ದಾರೆ. ಈಗ ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ ಸರ್. ನಾ ಬರ್ತೀನಿ ಡೇರಿ. ಅಂತದೇನು ಆಗಿಲ್ರಪ್ಪ, ಸಮಾಧಾನ ಮಾಡ್ಕೊಳ್ಳಿ. ಇನ್ ಎಂಟತ್ ದಿವಸದಲ್ಲಿ ನಮ್ ಶೂಟಿಂಗ್ ಮುಗ್ದೋಗುತ್ತೆ. ಏನ್ ಮುಗ್ದೋಗೋದು? ಇಲ್ಲಿ ನೋಡ್ರಿ, ಹಣದ ಮೇಲೆ ಹಣ ಬೀಳ್ತಾ ಇದೆ. ನಮ್ಗೆ ಪ್ರಾಣದ ಮೇಲೆ ಆಸೆ ಇಲ್ವಾ? ನಾವು ಹೊರಟೋಗ್ತಿವ್ರಿ, ಇಲ್ಲಿರೋದಿಲ್ಲ. ಏನ್ರಪ್ಪ, ಏನ್ ವಿಷಯ ಸರ್? ನಮ್ಗೆ ಇರಕ್ ಭಯ ಆಗತ್ತೆ, ನಾವು ಹೋಗ್ತಿವಿ. ಅಲ್ರಪ್ಪ, ನೀವೇ ಹೀಗಂದ್ರೆ ಹೇಗೆ? ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿರೋ ಪ್ರೊಡ್ಯೂಸರ್ ಗತಿಯೇನೇ ಆಗ್ಬೇಕು. ಅಲ್ಲ ಸರ್, ಅವ್ರು ಹಣ ಹಾಕಿದ್ದಾರೆ ಅಂತ ಹೇಳಿ ನಾವು ಪ್ರಾಣ ಕಳ್ಕೊಳಕಾಗತ್ತ? ಇಲ್ಲಿ ನೋಡ್ರಿ, ಈಗಾಗಲೇ ಮುಕ್ಕಾಲ್ ಭಾಗ ಶೂಟಿಂಗ್ ಮುಗಿದೋಗಿದೆ. ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಕಾಲ್ ಭಾಗನು ಮುಗ್ದೋಗುತ್ತೆ, ಆಮೇಲೆ ನಾವೆಲ್ಲರೂ ಒಟ್ಟಿ ಹೋಗೋಣ. ಏನ್ ಸರ್ ಗಲಾಟೆ? ಏನಿಲ್ಲ, ಇವ್ರಿಗೆಲ್ಲ ಇಲ್ಲಿರೋಕ್ ಭಯ ಆಗ್ತಿದೆಯಂತೆ, ಹೋಗ್ತಿವಿ ಅಂತ ಗಲಾಟೆ ಮಾಡ್ತಿದ್ದಾರೆ. ಇಂಪಾಸಿಬಲ್. ಯಾರು ಇಲ್ಲಿಂದ ಹೋಗ್ಕೂಡ್ದು. ಕೊಲೆಗಾರ ಯಾರು ಅಂತ ತೀರ್ಮಾನ ಆಗೋವರೆಗೂ ಎಲ್ಲರೂ ಇಲ್ಲೇ ಇರ್ಬೇಕು. ಹಾಗೇನಾದ್ರು ಹೋಗೋ ಪ್ರಯತ್ನ ಪಟ್ರೆ ಅವ್ರನ್ನೇ ಕೊಲೆಗಾರ ಅಂತ ಒಳಗೆ ಹಾಕ್ಬಿಡ್ತೀನಿ. ಹುಷಾರ್, ಹೋಗಿ ಇಲ್ಲಿಂದ. ಏನ್ ವಿಷಯ ಇನ್ಸ್ಪೆಕ್ಟ್ರೆ? ನಮ್ಮ ಮೇಲಿನ ಆಫೀಸರ್ ಇಂದ ಪ್ರೆಷರ್ ಬರ್ತಾ ಇದೆ. ನಾವು ಮಾಡ್ತಿರೋ ಇನ್ವೆಸ್ಟಿಗೇಷನ್ ಇನ್ನು ತೀವ್ರವಾಗಬೇಕಾಗಿದೆ. ಆದ್ರಿಂದ ಇಲ್ಲಿಂದ ಯಾರು ಹೋಗದೆ ಇರೋ ನೋಡ್ಕೊಳ್ಳೋ ಜವಾಬ್ದಾರಿ ತಮ್ದು ಸರ್. ಓಕೆ, ಅದ್ರ ಬಗ್ಗೆ ನೀವು ವರ್ಜಿ ಮಾಡಿ. ಬನ್ನಿ ನಡೀರಪ್ಪ. ಶ್ರೀಕಂಠು, ಶ್ರೀಕಂಠು,
ಶ್ರೀಕಂಠ 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 ಎಲ್ಲಿ ಸರ್ ಹೆಣ? ಶ್ರೀಕಂಠ ಹೆಣ ಇಲ್ಲೇ ಇತ್ತು ಸರ್. ಆ ದೆವ್ವ ಅದನ್ನ ಎತ್ಕೊಂಡು ಹೋಗ್ಬಿಟ್ಟಿದೆ. ಏನು ದೆವ್ವನ? ಹ್ಞೂ ಸರ್, ಆ ದೆವ್ವ ಬಹಳ ಭಯಂಕರವಾಗಿತ್ತು ಸರ್. ಏನ್ರಿ ನೀವು ಅದನ್ನೆಲ್ಲ ನಂಬ್ತೀರಾ? ನನ್ನಾಣೆ ನಿಜ ಸರ್. ಆ ದೆವ್ವ ಆ ಗುಡ್ಡದ ಮೇಲೆ ನಿಂತ್ಕೊಂಡಿತ್ತು ಸರ್. ಅದು ನಮ್ ಶ್ರೀಕಂಠ ನಿಲ್ಲಕ್ಕೆ ಒಂದಾಕಿತ್ತು ಸರ್. ಹಾಗಾದ್ರೆ ಎಲ್ಲೋಯ್ತು ಹೆಣ? ರೀ ನೀವ್ಯಾಕ್ರೆ ಇಷ್ಟೊತ್ತಿ ಹಾರೆ ಗೊದ್ಲಿ ಹಿಡ್ಕೊಂಡು ಅಲ್ಲಿಗೆ ಹೋಗಿದ್ರಿ ಸರ್? ನನ್ನ ಕ್ಷಮಿಸ್ಬಿಡಿ ಸರ್, ನಾನು ಇಲ್ಲಿಗೆ ಬಂದಿತ್ತು ಪಿಕ್ಚರ್ ಮಾಡಬೇಕು ಅಂತ ಅಲ್ಲ ಸರ್. ಮತ್ತೆ ಅದಕ್ಕೆ? ಅದು ಇಲ್ಲಿರೋ ನಿಧಿಗೋಸ್ಕರ. ನಿಧಿನ? ಹೌದು ಸರ್, ಇಷ್ಟೆಲ್ಲ ಅನಾಹುತವಾಗ್ತಿರೋದು ಆ ನಿಧಿಗೋಸ್ಕರನೇ. ಶ್ರೀಕಂಠ, ಈ ಎಸ್ಟೇಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಧಿ ಇದೆ, 8 ದಿವಸ ಶೂಟಿಂಗ್ ಹಾಕೊಂಡ್ರೆ ಸುಲಭವಾಗಿ ಅದನ್ನ ಹುಡುಕ್ಬೋದು ಅಂತ ಹೇಳಿದ್ದ. ನಿನ್ನೆವರೆಗೂ ಹುಡುಕ್ತಿದ್ವಿ ಆದ್ರೆ ಸಿಗ್ಲಿಲ್ಲ. ನಿನ್ನೆ ರಾತ್ರಿ ಆ ನಿಧಿ ಇರೋ ಜಾಗ ಅವನು ಗೊತ್ತಾಯ್ತು ಅಂತ ಕಾಣುತ್ತೆ. ರಾತ್ರಿ 12 ಗಂಟೆ ಅಷ್ಟೊತ್ತಿಗೆ ಅಲ್ಲಿಗೆ ಬರೋ ಕೇಳಿದ್ದ. ಆದ್ರೆ ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಆ ದೆವ್ವ ಅವನನ್ನ ಸಾಯಿಸ್ಬಿಟ್ಟಿತ್ತು. ನಿಧಿ ಎಲ್ಲಿದೆ ಅಂತ ಹೇಳ್ದ? ಅವನಿಗೂ ಸರಿಯಾಗಿ ಗೊತ್ತಿರ್ಲಿಲ್ಲ. ರಾತ್ರಿ ಎಲ್ಲ ಹುಡುಕ್ತಿದ್ದ, ನೆನ್ನೆ ಅದೆಲ್ಲಿದೆ ಅಂತ ಗೊತ್ತಾಯ್ತು. ಆ ದೆವ್ವ ಅಷ್ಟರಲ್ಲಿ ಅವನನ್ನ ಸಾಯಿಸ್ಬಿಡ್ತು ಸರ್. ಆ ದೆವ್ವ ಆ ನಿಧಿನ ಕಾಯ್ತಾ ಇದೆ ಸರ್. ಭಾರತಿ, ಯಾವ್ದೇ ಅದು ನಿಧಿ ನಮಗ್ ಗೊತ್ತಿಲ್ದಿರೋದು? ಈ ಶೂಟಿಂಗ್ ನವರು ಇದಕ್ಕೋಸ್ಕರ ಬಂದಿರೋದು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಆ ನಿಧಿನ ದೆವ್ವ ಬೇರೆ ಕಾಯ್ತಾ ಇದೆಯಂತೆ. ಏನ್ ಕಥೆನೋ ಏನೋ, ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಕೃಷ್ಣ, ಭಾರತಿ, ನಿಮ್ಮಿಬ್ರಿಗೂ ಒಂದ್ ಮಾತು ಹೇಳ್ತೇನೆ, ತಪ್ಪು ತಿಳಿಯಲ್ಲ ತಾನೆ? ಏನಜ್ಜಿ, ನೀನು 20 ವರ್ಷಗಳಿಂದ ಈ ಮನೇಲಿ ದುಡಿತಾ ಇದೀಯಾ, ನಮ್ಮನ್ನ ನಿನ್ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇದೀಯಾ. ನೀನ್ ಹೇಳಿದ್ರೆ ಬೇಜಾರು ಮಾಡ್ಕೋತೀವಾ? ಹೇಳು. ಈ ಸಿನಿಮಾದವರು ಶೂಟಿಂಗ್ ಮುಗಿಸಿ ಹೋಗೋವರೆಗೂ ನೀವಿಬ್ರು ಈ ಮನೆ ಬಿಟ್ಟು ಹೊರಗಡೆ ಹೋಗ್ಲೇಬಾರ್ದು. ಏನಜ್ಜಿ, ಏನ್ ಹೇಳ್ತಾ ಇದೀಯ ನೀನು? ಹೌದಪ್ಪ, ಇದೆಲ್ಲ ದೆವ್ವದ ಕಾಟ. ಅದಕ್ಕೆ ಆ ಸನ್ಯಾಸಿನ ಕರೆಸಿ ಮನೆಗೆ ಅಷ್ಟಿಗ್ ಬಂದ ಮಾಡಿಸಿರೋದು. ನೀವಿಬ್ರು ಹೊರಗಡೆ ಹೋಗ್ತೀರ ಇದ್ರೆ ಆ ದೆವ್ವ ಒಳಗ್ ಬರೋದೇ ಇಲ್ಲ. ಈ ಸನ್ಯಾಸಿ ಅಷ್ಟದಿಗ್ ಬಂದನ? ಏನಜ್ಜಿ ಇದೆಲ್ಲ? ಕೃಷ್ಣ, ನೀನ್ ಇನ್ನು ಹುಡುಗ್ ಬುದ್ಧಿ ಬಿಟ್ಟಿಲ್ಲ. ಸುಂದರಮ್ಮ ಹೇಳಿದ್ದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋ. ಅಲ್ಲಪ್ಪ, ನಾವ್ ಹೊರಗೆ ಹೋಗ್ಬಾರ್ದು ಅಂದ್ರೆ ಹೇಗೆ? ನೋಡಮ್ಮ, ನೀನು ಯಾರ ಜೊತೆ ಮಾತಾಡ್ಬೇಕಾದ್ರೂ ಮನೆಗೆ ಕರಿ, ನೀನು ಮಾತ್ರ ಹೊರಗೆ ಹೋಗ್ಬಾರ್ದು. ಅರ್ಥ ಆಯ್ತಾ? ಅಲ್ಲಪ್ಪ, ಒಂದ್ ವೇಳೆ ಅದು ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರು, ನೀನೇನಾದ್ರೂ ಹೊರಗೆ ಹೋಗೋದ್ ನೋಡಿದ್ರೆ ಚರ್ಮ ಸುಲಿದು ಬಿಡ್ತೀನಿ. ಏನ್ರಿ ಇದು, ಮತ್ತೊಂದ್ ಕೊಲೆ ಆಯ್ತಲ್ರಿ ಎಸ್ಟೇಟ್ ನಲ್ಲಿ. ಸರ್, ಇಷ್ಟೆಲ್ಲ ಆಗ್ತಾ ಇರೋದು ಆ ಎಸ್ಟೇಟ್ ನಲ್ಲಿ ಇರೋ ಗುಪ್ತ ನಿಧಿಗೋಸ್ಕರ ಸರ್. ಏನು ನಿಧಿನ? ಹ್ಞೂ ಸರ್, ಇಷ್ಟೆಲ್ಲ ಕೊಲೆ ಆಗ್ತಾ ಇರೋದು ಆ ನಿಧಿಗೋಸ್ಕರ. ಆ ನಿಧಿನ ದೆವ್ವ ಕಾಯ್ತಾ ಇದೆ ಸರ್. ಶರ, ಬೀಂಗ್ ಎ ಪೊಲೀಸ್ ಆಫೀಸರ್ ಈ ರೀತಿ ಮಾತಾಡಕ್ ನಾಚಿಕೆ ಆಗಲ್ಲ ನಿಮಗೆ? ಐ ಆಮ್ ಸಾರಿ ಸರ್. ನೀವು ಅಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ ಮೇಲೂ ಅಲ್ಲಿ ಮರ್ಡರ್ ಆಗಿದೆ ಅಂದ್ರೆ ಏನ್ರಿ ಅದರ ಅರ್ಥ? ನಾನು ಅವತ್ತಲ್ಲಿ ಇರ್ಲಿಲ್ಲ ಸರ್. ನೋಡಿ, ಐ ಆಮ್ ಗಿವಿಂಗ್ ಯು ಅ ಲಾಸ್ಟ್ ಅಂಡ್ ಅ ಫೈನಲ್ ವಾರ್ನಿಂಗ್. ನೀವು ಅಲ್ಲಿ 24 ಗಂಟೆನೂ ಇರಬೇಕು, ಅಲ್ಲಿದ್ದವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು. ಈ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಅಲ್ಲಿ ಏನು ಪ್ರೋಗ್ರೆಸ್ ಕಾಣಲಿಲ್ಲ ಅಂದ್ರೆ ನಿಮಗೆ ನೀರು ನೆರಳಿಲ್ಲದ ಪ್ಲೇಸ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಗೊತ್ತಾಯ್ತಾ? ಎಸ್ ಸರ್. ಗೆಟ್ ಲಾಸ್ಟ್.
ಆ ತರಕಾಂಡಿ ಆಫೀಸರ್ ಏನ್ ಗೊತ್ತು, ಓಹೋ ಹೋಹೋ ಕುಂತು ಹೇಳ್ಬಿಟ್ಟ. ಅವ್ನು ಹೇಳಿದ ತಕ್ಷಣ ನಾವಿಲ್ಲಿ ಬಂದು ಹಿಡಿಬೇಕು. ಏನ್ ಹಿಡಿಬೇಕು, ಏನ್ ಹಿಡಿಬೇಕು, ಮನೇಲಿ ಇಲಿನ ಹಿಡಿಯಕ್ಕಾಗಲ್ಲ, ಇಲ್ಲಿ ದೆವ್ವನ ಹಿಡಿಬೇಕಂತೆ. ಬಂದು ಹಿಡಿದ್ರೆ ಗೊತ್ತಾಗ್ತಿತ್ತು ಅವನಿಗೆ. ಮಗನ ಹಿಡಿಯೋ, ಇವನ್ ಕಾಟ ಬೇರೆ, ಅಲ್ಲಿ ನೋಡಿದ್ರೆ ಆ ನನ್ ಮಗನ ಕಾಟ, ಇಲ್ಲಿ ನೋಡಿದ್ರೆ ಇವನ್ ಕಾಟ, ಮಧ್ಯದಲ್ಲಿ ಈ ಸಿನಿಮಾ ನನ್ ಮಕ್ಳ ಕಾಟ ಬೇರೆ. ಓ ಏನಿ ನನ್ನ ಮಕ್ಳು ಸಿನಿಮಾ ತೆಗಿಯೋದು, ನಾನು ನನ್ನ ಮಕ್ಳ ಹೇ ಹೇಳೋ ನನ್ನ ಪೇವರ್ಸಿ ನನ್ನ ಮಕ್ಳ ಕಂತ್ರಿ ನನ್ನ ಮಕ್ಳ ಹಲ್ಕ ನನ್ನ ಮಕ್ಳ ಪಿಕ್ಚರ್ ತೆಗಿತ. ಏನಮ್ಮ ಇಸ್ತ್ರಿ ಮಾಡ್ತಾ ಇದೀಯಾ, ಮದುವೆ ಆಗಿ ಮನೇಲಿ ಇರೋದ್ಬಿಟ್ಟು ಪಿಕ್ಚರ್ ಬೇರೆ ತೆಗಿತೀಯಾ, ನೀವು ತೆಗಿಯೋ ಪಿಕ್ಚರ್ ನಾವು ನೋಡ್ಬೇಕು. ಆ ನನ್ನ ಮಕ್ಳು ಶ್ರೀರಂಗ ದರ್ಶನ ಏನದು ಕಾಫಿನ, ಇನ್ಮೇಲೆ ಟೈಮ್ ಇಸ್ರೆ ಕಾಫಿ ತಿಂಡಿ ಊಟ ಬರ್ಬೇಕು. ಬರ್ಲಿಲ್ಲ ಸುತ್ತ ಬಿಟ್ಟು ಹೋಗ. ಆ ಒಳ್ಳೆ ತೊಟ್ಟಿ ನನ್ನ ಮಗ ಇದ್ದಾನೆ, ಕ್ಲಾಸ್ ಇಟ್ಕೊಂಡು ಹೋಗ್ತಾ ಇದ್ದಾನೆ ನನ್ನ ಮಗ. ಲೈ ತೂಕಡಿಕೆ, ಈ ತೊಟ್ಟಿ ಶೂಟಿಂಗ್ ನನ್ನ ಮಕ್ಕಳಲ್ಲಿ ಯಾರೋ ಒಬ್ರು ಇಂತ ಹಲ್ಕ ಕೆಲಸ ಮಾಡಿದ್ದಾರೆ ಅನ್ಕೊಂಡಿದ್ದೆ. ಬೇವರ್ಸಿ ನನ್ನ ಮಗ ಸಿಗಾಕೊಂಬಿಟ್ಟ. ನೋಡೋ ನೋಡೋ ನನ್ನ ನೋಡಿದ ತಕ್ಷಣ ಹೆಂಗ್ ಬೆವ್ತ್ಕೊಂಬಿಟ್ಟಿದ್ದಾನೆ. ಬಾರೋ ಬಾರೋ ಇಲ್ಲಿ, ಕೊಲೆಗಳು ಮಾಡಿ ಗಡ್ಡ ಬಿಟ್ಕೊಂಬಿಟ್ಟಿದ್ಯಾ, ಬಾರೋ ಇಲ್ಲಿ ಬಾರನ್ನ ಮಗನೇ. ಲೇ ಒಳ್ಳೆ ವೀರಪ್ಪನ ಇದ್ದಂಗೆ ಇದೆಯಲ್ಲ ನನ್ನ ಮಗನೇ, ನಾನು ನೋಡಿ ಬೆವ್ತ್ಕೊಂಬಿಟ್ಟಿಲ್ಲ ಸರ್. ಏನ ಇಲ್ವಾ, ಮಡಗ್ಬಿಡ್ತೀನಿ ನೋಡ ಹಲ್ಕ ನನ್ನ ಮಗನೇ. ತಾನೆ ಮುಖ ತೊಳ್ಕೊಂಬಂದೆ ಸರ್. ಮುಖ ತೊಳ್ಕೊಂಬಂದ್ಯ? ಥೂ ಬೇವರ್ಸಿ ನನ್ನ ಮಗನೇ, ಅರ್ಧ ಕೆಲಸ ಜಾಸ್ತಿ ಆತಲ್ಲ. ಏಯ್ ಕಜ್ಜಿ ಕಂತ್ರಿ ನನ್ನ ಮಗನೇ, ಬಾರೋ ಇಲ್ಲಿ ಬಾರೋ ಇಲ್ಲಿ. ಇನ್ಮೇಲೆ ನನ್ನ ಠಿಕಾಣಿ ಇಲ್ಲೇ, ಹಾಸ್ಗೆ ಟೆಂಟ್ ರೆಡಿ ಆಗ್ಬೇಕು. ಎಲ್ಲ ನನ್ನ ಮಕ್ಳನ್ನ ಕರಿ, ಎಲ್ಲರದ್ದು ಫಿಂಗರ್ ಪ್ರಿಂಟ್ ತಗೋಬೇಕು. ಹೋಗೋ ಕರಿಯ ನನ್ನ ಮಕ್ಳು ಕಜ್ಜಿ ಕಂದ್ ಲೈ ಬೇವರ್ಸಿ ನಮ್ಮ ಏನು ಮಾಡ್ತಾ ಇದ್ಯಾ, ಹೋಗಿ ನೋಡೋದೇ ಕಂತ್ರಿ ಕಜ್ಜಿ ಬೇವರ್ಸಿ ನನ್ನ ಮಕ್ಳು ಪಿಕ್ಚರ್ ತೆಗಿತಾರಂತೆ. ಪಿಕ್ಚರ್ ಎಲ್ಲಾದ್ರೆ ಪ್ರೊಡ್ಯೂಸರ್ ಡೈರೆಕ್ಟ್ ಕಾಶಿನಾಥಂತೆ. ಹೋ ನನ್ನ ಮಕ್ಳು ಈ ಪಿಕ್ಚರ್ ತೆಗಿಯೋದು, ನನ್ನ ಮಕ್ಳು ಒಬ್ರು ಕಣ್ಣಿಗೆ ಕಾಣೋದೇ ಇಲ್ಲ. ನಮಸ್ಕಾರ ಸರ್, ಅದೇ ಕೊಲೆ ಬಗ್ಗೆ ರಿಪೋರ್ಟ್ ಮಾಡಬೇಕಾಗಿತ್ತು, ಫಿಂಗರ್ ಪ್ರಿಂಟ್ಸ್ ಬೇಕಾಗಿತ್ತು. ಮುಖವಾಡತೆಗಿರಿ. Did you note the details? Yes, sir. Hmm. Come, let's go. ಹುಡುಗ ಯಾರದು? ನಾಗರಾಜ ಮಗ ಕೃಷ್ಣ ಅಂತ ಸರ್. ಬೊಂಬೆ ಒಳಗೆ ಯಾಕೆ ಸೇರ್ಕೊಂಡಿದ್ದೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ಸರ್. ಆ ಬೊಂಬೆಲಿ ದೆವ್ವ ಸೇರ್ಕೊಂಡಿದೆ ಅನ್ಕೊಂಡಿದ್ದೆ. ಸರಿ ರೀ, ಆ ಹುಡುಗನ್ ಮರ್ಡರ್ ಯಾಕಾಯ್ತು, ಹೇಗಾಯ್ತು, ಯಾರು ಮಾಡಿದ್ರು? ನಿನ್ನೆ ರಾತ್ರಿ ತಾನೇ ಮರ್ಡರ್ ಆಗಿದೆ ಸರ್. ಇನ್ನೊಂದು ವಾರ ಟೈಮ್ ಕೊಡಿ, ಕಂಡಿಡಿದು ಬಿಡ್ತೀನಿ. ಯುವರ್ ಅಗೇನ್ ಆಸ್ಕಿಂಗ್ ಫಾರ್ ಟೈಮ್, ಸ್ಟೂಪಿಡ್. ಯಾಕ್ರಿ ಡಿಪಾರ್ಟ್ಮೆಂಟ್ ಸೇರ್ಕೊಂಡಿದ್ರಾ?
ಹೋಗಿ ಅಮ್ಮ ಕೈ ಸಾಕು ಹೋಗಿ. ಇಡಿಯಟ್. ಮಿಸ್ಟರ್ ನಾಗರಾಜ್ ರಾವ್, ಐ ಆಮ್ ಸಾರಿ ಫಾರ್ ವಾಟ್ ಹ್ಯಾಸ್ ಹ್ಯಾಪನ್ಡ್. ಆದ್ರೆ ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಮ ಫ್ಯಾಮಿಲಿಗೆ ಫುಲ್ ಪ್ರೊಟೆಕ್ಷನ್ ಕೊಡೋ ವ್ಯವಸ್ಥೆ ನಾನು ಮಾಡ್ತೇನೆ ಪ್ಲೀಸ್. ಆದ್ರೆ ಒಂದು ವಿಷಯ ಕೇಳ್ಬೇಕಂತಿದ್ದೀನಿ. ಆ ಬೊಂಬೆನ ಎಲ್ಲ ಕೊಲೆ ಮಾಡ್ತಾ ಇತ್ತಂತ ಸುದ್ದಿ ಇತ್ತಲ್ಲ, ಅದರೊಳಗೆ ನಿಮ್ಮ ಮಗ ಯಾಕೆ ಸೇರ್ಕೊಂಡ? ದಯವಿಟ್ಟು ಅದನ್ನೇನು ಕೇಳಬೇಡಿ. ಫಾರ್ ಗಾಡ್ ಸೇಕ್ ಪ್ಲೀಸ್ ಲೀವ್ ಮೀ ಅಲೋನ್. ಪ್ಲೀಸ್ ಲೀವ್ ಮೀ ಅಲೋನ್. ಐ ವಿಲ್ ಸೀ ಯು ಅಗೇನ್ ಮಿಸ್ಟರ್ ನಾಗರಾಜ್. ಪ್ಲೀಸ್. ಎಕ್ಸ್ಕ್ಯೂಸ್ ಮಿ. ಯೆಸ್. ನಾನು ಕಾಶಿನಾಥ್ ಅಂತ. ನೀವೆಲ್ಲ ಇಲ್ಲಿ ಶೂಟಿಂಗ್ ಬಂದ ಮೇಲೆ ಕೊಲೆಗಳು ಆಗ್ಲಿಕ್ಕೆ ಶುರು ಆಗಿದೆ ಅಲ್ಲ? ಅದೇನೋ ಸರಿ ಸರ್, ಆದ್ರೆ ನಮ್ಮ ಯೂನಿಟ್ ಅಲ್ಲೂ ಕೊಲೆ ಆಗಿದೆ. ಇಲ್ಲಿನ ಜನ ಅದನ್ನ ದೆವ್ವದ ಕಾಟ ಅಂತಿದ್ದಾರೆ. ದೆವ್ವ? ಏನ್ರಿ ದೆವ್ವ, ಅದೇನೋ ಆ ಮನೆಗೆ ಹೋಗ್ಲಿಕ್ಕೆಲ್ಲ ಹೆದರ್ತಾರಂತಲ್ಲ, ಎಲ್ಲಿದೆ ಮನೆ ಅದು? ಸರ್ ಅಲ್ಲೋಡಿ ಸರ್, ಅದೇ ಸರ್ ಆ ಮನೆ. ಐ ಸಿ. ನಾನು ಒಬ್ಬನೇ ಒಂದ್ ರಾತ್ರಿ ಇಲ್ಲಿಗೆ ಬಂದಿದ್ದೆ ಸರ್. ಬರೀ ಪಾಳ್ಬಿದ್ದ ಮನೆ, ಅಂತದೇನು ಇಲ್ಲಿಲ್ಲ ಸರ್. ನಮ್ಮ ಡಿಪಾರ್ಟ್ಮೆಂಟ್ನವರು ಇಲ್ಲಿ ಪೋಸ್ಟಿಂಗ್ ಅಂದ್ರೆ ಹಿಂಜರಿತಾರೆ. ಇಲ್ಲೇನೋ ದೆವ್ವ ಇದೆ ಅಂತಾರೆ, ಬಹಳ ಜನ ನೋಡಿದೇವೆ ಅಂತಾರೆ. ಏನದು? ಇದು ಬರೀ ದೆವ್ವದ ಕಾಟ ಅಲ್ಲ ಸರ್, ಈ ಜಾಗದಲ್ಲಿ ಏನೋ ದೊಡ್ಡ ವಿಷಯನೇ ಇದೆ. ಇಲ್ಲಿ ನಿಧಿ ಇದೆ ಅಂತ ಸುದ್ದಿ ಬೇರೆ ಬಂದಿದೆ ಸರ್. ನೀವು ಪರ್ಮಿಷನ್ ಕೊಟ್ರೆ ನಾವು ಇದ್ರ ಹಿಂದಿನ ರಹಸ್ಯನ ಪತ್ತೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಸರ್. ವೈ ನಾಟ್. ನಿಮ್ ಸಾರ್ವಜನಿಕರ ಕೋಆಪರೇಷನ್ ಇಲ್ಲದೆ ನಾವು ತಾನೇನ್ ಮಾಡಕ್ಕಾಗತ್ತೆ? ನೀವು ನಿಮ್ ಕೈಲಿ ಆದಷ್ಟು ಮಾಡಿ. ಓಕೆ ಸರ್. ನಾನು ಮೆಸ್ ಆಗಿ ಹೇಳಿ ನಿಮ್ ಜೊತೆ ಕೋಆಪರೇಟ್ ಮಾಡಿ. ಥ್ಯಾಂಕ್ ಯು ಸರ್. ಓಕೆ ಓಕೆ ಸರ್. ಓ ಯೆಸ್ ಶೋರ್. ಮಿಸ್ಟರ್ ಕಾಶಿನಾಥ್, ನನಗೊಂದು ಹೋಮ್ ಮಿನಿಸ್ಟ್ರಿ ಇಂದ ಇಂಪಾರ್ಟೆಂಟ್ ವೈರ್ಲೆಸ್ ಮೆಸೇಜ್ ಬಂದಿದೆ. ಸೊ ನಾನು ತಕ್ಷಣ ಹೋಗಿ ಹೋಮ್ ಮಿನಿಸ್ಟ್ರಿಗೆ ಭೇಟಿ ಆಗಬೇಕಾಗಿದೆ, ಅರ್ಜೆಂಟ್. ನಾನು ಬಂದ ತಕ್ಷಣ ಏನ್ ವಿಷಯ ತಿಳ್ಕೊಂಡು ಮತ್ತೆ ತಮಗೆ ಜಾಯ್ನ್ ಆಗ. ಓಕೆ ಸರ್. ಓಕೆ ಮಿಸ್ಟರ್ ಕಾಳಯ್ಯ ಸರ್, ಯು ಕೋಆಪರೇಟ್ ವಿತ್ ದೆಮ್. ಓಕೆ ಸರ್. ಅಂಡ್ ಸಿ ದಟ್ ಎವ್ರಿಥಿಂಗ್ ಇಸ್ ಆಲ್ ರೈಟ್ ಟಿಲ್ ಐ ಕಮ್ ಬ್ಯಾಕ್. ಸೀ ಯು. ಓಕೆ ಸೀ ಯು. ಅಪ್ಪ ಎಲ್ಲೂ ಹೊರಗಡೆ ಹೋಗ್ಬಾರ್ದು ಅಂತ ಅವನ ಬೈದಿದ್ದಕ್ಕೆ ರೂಮ್ ನಲ್ಲಿ ನನ್ನ ಜೊತೆಲಿ ಚಡಪಡಿಸ್ತಿದ್ದ. ಆಗ ನಿನಗೂ ಕುಮಾರ್ಗೂ ಲವ್ ಹೇಗಾಯ್ತು ಅಂತ ಕೇಳ್ದ. ನಾನು ಆ ಬೊಂಬೆ ಒಳಗಡೆ ಸೇರ್ಕೊಂಡು ನಿನ್ನ ಹೆದರ್ಸೋಕ್ ಪ್ರಯತ್ನ ಪಟ್ಟು ಲವ್ ಆಗಿದ್ ಹೇಳ್ದೆ. ಆ ಐಡಿಯಾ ಅವನಿಗೂ ಬಹಳ ಇಷ್ಟ ಆಯ್ತು. ಅದಕ್ಕೆ ಅವನು ಹಾಗೆ ಮಾಡೋದಕ್ಕೆ ರಾತ್ರಿ ಹೊರಗಡೆ ಹೋದ ಅನ್ಸತ್ತೆ. ಅದಕ್ಕೆ ಕೃಷ್ಣನ ಕೊಲ್ಲೋಕೆ ಸುಲಭ ಆಯ್ತು. ಅವನ ಅಷ್ಟ ದಿಗ್ಬಂಧನ ದಾಟಿ ಹೊರಗೆ ಹೋಗ್ಬಾರ್ದಾಗಿತ್ತು. ಕ್ಷಮಿಸ್ಬಿಡು ತಾಯಿ, ನಾನು ಪಾಪ ಮಾಡಿಬಿಟ್ಟೆ, ಮಾಡಬಾರ್ದು ಪಾಪ ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸು.
ಕುಮಾರ್ ಎಲ್ಲೂ ಕಾಣಿಸ್ತಿಲ್ಲ ಸರ್. ಮೇಲಾಕ್ಷಿಟ್ ಕೊಡಕ್ ರೂಮ್ ಹೋಗಿದೆ ಸರ್, ರೂಮ್ ಅಲ್ಲಿಲ್ಲ, ಎಲ್ಲಾ ಕಡೆ ಹುಡುಗಿದೆ ಸರ್, ಎಲ್ಲೂ ಸಿಗ್ಲಿಲ್ಲ. ಕಮಾನ್ ಸರ್, ಯಾರು ಕಾಣಿಸ್ತಾ ಇಲ್ಲ ಸರ್. ಏನು ಇದೆಲ್ಲ ಕುಮಾರ್ದ ಕೆಲಸ ನಡೀರಿ. ನಾವ್ ಎಲ್ಲಿ ಹೋಗ್ತಿದೀವಿ? ನೀ ಸುಮ್ನೆ ಬಾ, ನೀನೇನು ಹೆದರ್ಕೋಬೇಡ ಬಾ. ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಹೇಳ್ತೀನಿ. ನಮ್ಮಿಬ್ಬರು ಲವ್ ಆದಾಗ ಇವಳೇ ನನಗೆ ಪ್ರೆಸೆಂಟ್ ಮಾಡಿದ್ದು. ಭಾರತಿ, ಇದು ನಿನ್ನ ಹತ್ರ ಹೇಗ್ ಬಂತು? ಅಪ್ಪನೇ ನನಗೆ ಇದನ್ನ ಕೊಟ್ಟಿದ್ದು. ನೀನ್ ಹೇಳ್ತಿರೋ ನಿಜನಾ? ಹೌದು. ಇದುವರೆಗೂ ನಡೆದಿರೋದಕ್ಕೆಲ್ಲ ನಾಗರಾಜ ಅವೇ ಕಾರಣ. ಇನ್ಸ್ಪೆಕ್ಟರ್, ಮೊದಲು ನಾಗರಾಜ ಅವ ಅರೆಸ್ಟ್ ಮಾಡಬೇಕು. ಬನ್ನಿ ಬನ್ನಿ ಸರ್, ಅವ್ರನ್ನ ಬಿಡೋದ್ಬೇಡ. ಬನ್ನಿ ಸರ್, ಬೇಗ ಬನ್ನಿ. ಕರ್ಕೊಂಡೋಗಿ ಸರ್. ರಾಮಪ್ಪ, ನಾನು ಮಾಡಿದ ಪಾಪಕ್ಕೆ ಇದೇ ಪ್ರಾಯಶ್ಚಿತ್ತ. ನನ್ನನ್ನು ತೆಗೆದುಕೋ, ನನ್ನ ಮಗಳನ್ನು ಉಳಿಸು. ಸುಂದರಮ್ಮ, ಏನಿದೆಲ್ಲ? ಇವ್ರು ಯಾಕೆ ರೀತಿ ಮಾಡ್ಕೊಂಡ್ರು? ಅವ್ರು ಮಾಡಿದ ಪಾಪಕ್ಕೆ ಇಡೀ ವಂಶನೇ ನಾಶವಾಗೋದನ್ನ ತಪ್ಪಿಸೋದಕ್ಕೋಸ್ಕರ ಹೀಗೆ ಮಾಡ್ಕೊಬಿಟ್ರಪ್ಪ. ಏನದು ಪಾಪ? ಯಾರೇ ರಾಮಪ್ಪ? ಆ ರಾಮಪ್ಪನೇ ಸ್ವಾಮಿ ದೆವ್ವ ಆಗಿರೋದು. ಆ ದೆವ್ವನೇ ಕೊಲೆಗಳು ಮಾಡ್ತಿರೋದು.
ರಾಮಪ್ಪ ದೇವ್ವ ಯಾರದು? ಅವನು ನಮ್ಮ ಎಸ್ಟೇಟ್ ಪಕ್ಕದಲ್ಲೇ ಇದ್ದ. ನಮ್ದಣಿಗಳ ಹತ್ರನೇ ಜಮೀನಿನ ಗೇಣಿಗೆ ತೆಗೆದುಕೊಂಡು ದುಡಿತಾ ಇದ್ದ. ಒಂದಿನ ಅವ್ನ ನೆಲ ಅಗಿತಾ ಇರುವಾಗ ಒಂದು ನಿಧಿ ಸಿಕ್ತು. ನಿಧಿ ನಿಧಿ ಚಿನ್ನದ ನಾಣ್ಯಗಳು. ರಾಮಪ್ಪ ಏನಿದು? ನಿಧಿ ದಣಿ ನಿಧಿ. ಇವತ್ತು ನಮ್ಮ ಮನೆ ಬಾಗಿದ ಬಾಗಿಲು ತೆಗೀತು ದಣಿ. ಇಬ್ರು ಅರ್ಧರ್ಧ ಹಂಚ್ಕೊಳ್ಳಿ. ರಾಮಪ್ಪ ಬೇಡ, ಯಾರಾದ್ರೂ ನೋಡಿದ್ರೆ ಕಷ್ಟ. ಇದನ್ನೆಲ್ಲ ಹೋದಾಗ್ಬಿಡೋಣ, ರಾತ್ರಿ ಕತ್ಲಾದ ಮೇಲೆ ತಗೊಂಡೋಗೋಣ. ಏನಂತೀಯ? ನೀವ್ ಹೇಳೋದು ಸರಿ ದಣಿ. ಇಬ್ರು ಮನೆಗೆ ತೋರ್ಸಕ್ಕೆ ಒಂದೊಂದು ನಾಣ್ಯ ತಗೊಂಡೋಗೋಣ. ಕೊಡು ದಣಿಗಳು. ಮನೆಗೆ ಬಂದು ನಿಧಿ ವಿಷಯನ ಮನೆಯವ್ರಿಗೆ ತಿಳಿಸಿದ್ರು. ಆಗ ಅವ್ರ ಎರಡನೇ ಹೆಂಡತಿ ಅವಳ ತಮ್ಮ ಇಬ್ರು ಸೇರಿ ಅವ್ರ ತಲೆ ಕೇಳಿಸಿದ್ರು. ನಿಧಿ ಎಲ್ಲ ನಾವೇ ತಗೊಳ್ಳೋಣ, ಆ ರಾಮಪ್ಪನ್ ಯಾಕೆ ಪಾಲ್ ಕೊಡ್ಬೇಕು ಅಂತ ದುರ್ಬುದ್ಧಿ ತುಂಬಿದ್ರು. ದಣಿಗಳ ಬುದ್ಧಿ ಬದಲಾಗೋಯ್ತು. ಮನುಷ್ಯರಾದಂತವ್ರು ಮಾಡದೇ ಇರೋ ಕೆಲಸ ಮಾಡ್ಬಿಟ್ರು. ಭಯಪಡ್ಬೇಡಿ ಬಾವಾ, ನಾನಿದ್ದೀನಿ, ಹೆದರ್ಕೋಬೇಡಿ. ಹೋಗಿ ಹೋಗಿ, ನಿಧಿ ನೋಡ್ಕೊಂಡು ಬನ್ನಿ. ಹೋಗಿ ಬಾವಾ ಹೋಗಿ. ಆಮೇಲೆ ಅವರು ಆ ನಿಧಿ ಸಿಕ್ಕಿದ ಜಾಗಕ್ಕೆ ಹೋಗಿ ನೋಡೋಷ್ಟಲ್ಲಿ ಆ ನಿಧಿ ಅಲ್ಲಿ ಇರ್ಲಿಲ್ಲ. ಆ ರಾಮಪ್ಪ ನಮ್ ದಣಿಗಳ ಮೇಲೆ ಸಂಶಯ ಬಿತ್ತು, ಆ ನಿಧಿ ಬೇರೆ ಎಲ್ಲೋ ಹೋತಿಟ್ಟಿದ್ದ ಅಂತ ಕಾಣುತ್ತೆ. ಬೆಂಕಿನಲ್ಲಿ ಬಿದ್ದ ಸತ್ತ ರಾಮಪ್ಪನೇ ಸ್ವಾಮಿ ದೆವ್ವ ಆಗಿರೋದು. ಆ ದೆವ್ವನೇ ಕೊಲೆಗಳು ಮಾಡ್ತಿರೋದು, ಆ ದೆವ್ವನೇ ಕೊಲೆಗಳು ಮಾಡ್ತಿರೋದು. ಆ ಮನೆಯಲ್ಲಿ ದೆವ್ವ ಇದೆ ಸ್ವಾಮಿ, ಇದು ನಿಜ. ದಯವಿಟ್ಟು ದಯವಿಟ್ಟು ನಮ್ಮ ಭಾರತಿನ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡಿಪ್ಪ. ಏನಾರ ಹತ್ಯೆ ನಾನ್ ನೋಡ್ಲಾರೆ, ನಾನ್ ನೋಡ್ಲಾರೆ. ಏನ್ ಕುಮಾರ್? ಸರ್, ಇವತ್ ರಾತ್ರಿ ನಾನೇ ಆ ಮನೆ ಹತ್ರ ಹೋಗ್ತೀನಿ. ಅದೆಷ್ಟೇ ಕಷ್ಟ ಆದ್ರೂ ಆ ದೆವ್ವನ ಹಿಡ್ದೆ ಹಿಡಿತೀನಿ. ಅಲ್ಲ ಕುಮಾರ್, ನಾವೆಲ್ಲ ಒಟ್ಟಿಗೆ ಹೋಗೋಣ. ಬೇಡ ಸರ್, ನಾವೆಲ್ಲ ಒಟ್ಟಿಗೆ ಹೋದ್ರೆ ಆ ಕೊಲೆಗಾರ ಹುಷಾರಾಗ್ಬಿಡ್ತಾನೆ. ಸರ್, ಒಂದು ಕೆಲಸ ಮಾಡಿ, ನಾ ಅಲ್ಲಿ ಹೋಗಿರ್ತೀನಿ, ಇವ್ರನ್ನೆಲ್ಲ ಕರ್ಕೊಂಡು ಆಮೇಲೆ ಬನ್ನಿ. ಓಕೆ, ಕಮಾನ್. ಓಕೆ. Oh, my God.
ಕರ್ಮ ಕರ್ಮ ಕರ್ಮ. ಲೋ ನಿಂಗೆ ಅದೇ ಸತಿ ಕಣ ಹೇಳೋದು, ಇದನ್ನ ಹೆಂಡತಿ ಅಲ್ಲ ಅಂತ ಅವಳ ಅವತ್ತೆ ಸುಟ್ಟು ಬೂದಿ ಆಗೋದ್ಲು ಕಣ. ಇದು ಹೇಳಕಣ ಹೋಗು, ಮೊದ್ಲು ಇದನ್ನ ತಗೊಂಡೋಗ್ಬಿಟ್ ಬಿಸಾಕ್ಬಿಟ್ ಬಾ ಹೋಗು, ತಗೊಂಡು ಹೋಗು ಇದನ್ನ ಆ ಹಾಳ ಮನೆ ಹತ್ರ ಬಿಸಾಕ್ಬಿಟ್ ಬಾ ಹೋಗು. ಇರು ಮಾಡ್ತೀನಿ ಹೋಗಿ ಹಾಳ ಮನೆ ಬಿಸಾಕ್ಬಿಟ್ಟು ಬಾ ಹೋಗು ಹೋಗು ಹೋಗು. ಯಾರು ಯಾರು ಹೇಳು ಯಾರು ಇವನು? ಯಾಕೆ ಇವನ ಕೈಲಿ ಇರ್ತಿ ಕೆಲಸ ಮಾಡ್ತಾ ಇದ್ದ? ಯಾಕೆ ಕೊಲೆಗಳನ್ನೆಲ್ಲ ಮಾಡ್ತಾ ಇದ್ದ ಹೇಳು. ಇಲ್ಲ ಇಲ್ಲ, ಇದ್ರಲ್ಲಿ ನಂದು ಏನು ತಪ್ಪಿಲ್ಲ. ಈ ಕೊಲೆಗಳನ್ನೆಲ್ಲ ಮಾಡ್ತಿರೋದು ಬೇರೊಬ್ಬ, ನಾನು ಅವ್ನು ಹೇಳ್ದಂಗೆ ಕೇಳ್ತಾ ಇದ್ದೀನಿ ಅಷ್ಟೇ. ಯಾರದು ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾನೆ? ಹೇಳ್ತೀನಿ ಹೇಳ್ತೀನಿ, ನನ್ನ ಬಿಟ್ಬಿಡು. ತಪ್ಪಿಸ್ಕೊಳಕ್ಕೆ ಏನಾದ್ರು ಪ್ರಯತ್ನ ಪಟ್ಟರೆ ನಿನ್ ಕತ್ನ ಕತ್ತರಿಸಾಕ್ಬಿಡ್ತೀನಿ. ಹೇಳು ಯಾರಿವನು? ಇವನು ರಾಮಪ್ಪನ ಮಗ. ಅವತ್ ರಾತ್ರಿ ರಾಮಪ್ಪನ ಮನೆಗೆ ಬೆಂಕಿ ಬಿದ್ದಾಗ ನಾನೊಬ್ಬ ಪೇಷಂಟ್ನ ನೋಡ್ಕೊಂಡು ಅದೇ ದಾರಿಯಲ್ಲಿ ವಾಪಸ್ ಬರ್ತಾ ಇದ್ದೆ. ಇವ್ರ ತಾಯಿ ರಾಮಪ್ಪನ ಮನೆಯಿಂದ ಅವನ ಮಗ ಮಾತ್ರ ಹೇಗೋ ತಪ್ಪಿಸ್ಕೊಂಡು ಹೊರಗಡೆ ಓಡ್ ಬಂದ. ನಾನು ಅವನ್ ಕಾಪಾಡಿದೆ. ನಮಗಿಂತ ಮುಂದೆ ರಾಮಪ್ಪ ಎಲ್ಲೋ ಸಾಗಿಸ್ಬಿಟ್ಟಿದ್ದಾನೆ. ಏನ್ ಹೇಳ್ತಿದ್ರ ಬಾಬು ನೀವು? ಹೌದು ಕಣೋ, ನಾನು ಹೇಳೋದು ನಿಜ. ಇದೆಲ್ಲ ಯಾವುದೋ ನಿಧಿಗೋಸ್ಕರ ಆಗಿದ್ದು ಅಂತ ಗೊತ್ತಾಯ್ತು. ಸುಟ್ಟು ಹೋದ ರಾಮಪ್ಪನ ಮಗನ ಬದುಕಿಸಿದ್ರೆ ಆ ನಿಧಿ ಬಗ್ಗೆ ತಿಳ್ಕೊಬಹುದು ಅಂತ ಅನಿಸ್ತು. ಅವನ ಮನೆಗೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಟ್ಟೆ, ಬಹಳ ಕಷ್ಟಪಟ್ಟು ಅವನು ಉಳಿಸ್ದೆ. ನನಗೆ ಅವನ ಹತ್ರ ಒಂದು ಚಿನ್ನ ನಾಣ್ಯ ಸಿಕ್ತು. ನಾನು ಅವನನ್ನ ನಿಧಿ ಬಗ್ಗೆ ವಿಚಾರಿಸ್ದೆ, ಆದ್ರೆ ಅವನ ಮುಖ ಬೆಂಕಿಯಲ್ಲಿ ಸುಟ್ಟು ತುಂಬಾ ವಿಕಾರವಾಗಿ ಹೋಗಿತ್ತು. ಅವನು ಆ ಶಾಕ್ನಿಂದ ಒಬ್ಬ ಹುಚ್ಚನಾಗಿದ್ದ. ಎಷ್ಟೇ ಕಷ್ಟಪಟ್ರು ನಂಗೆ ಇವರಿಂದ ಆ ನಿಧಿ ಬಗ್ಗೆ ಬಾಯಿ ಬಿಡಿಸಕ್ಕಾಗಲಿಲ್ಲ. ಆ ನಿಧಿನ ರಾಮಪ್ಪ ಮನೆ ಹತ್ರನೇ ಎಲ್ಲೋ ಹೊತ್ತಿಟ್ಟಿರ್ಬೋದು ಅಂತ ಅನಿಸ್ತು. ಅದನ್ನ ಹುಡುಕೊಂಡು ನಾಗರಾಜರವಲ್ಲಿಗೆ ಬರ್ಬೋದು ಅಂತ ಅನಿಸ್ತು. ಅದಕ್ಕೆ ವಿಕಾರಿನೇ ಉಪಯೋಗಿಸ್ಕೊಂಡು ಆ ಸುಟ್ಟು ಮನೆಯನ್ನ ದೆವ್ವದ ಮನೆ ಮಾಡಿದೆ. ಬೆಂಕಿನ ಕಂಡ್ರೆ ಹೆದರ್ತಿದ್ದಿ ಅವನಿಗೆ, ಬೆಂಕಿ ತೋರಿಸಿ ಹೆದರ್ಸಿ ಸ್ಮಶಾನದಿಂದ ಹೆಣ್ಣುಗಳನ್ನ ಕಿತ್ತು ಮನೆ ಸುತ್ತ ಬಿಸಾಕಿಸ್ದೆ. ಮನೆಗೆ ಬೆಂಕಿ ಬೀಳೋದಕ್ಕೆ ಸ್ವಲ್ಪ ದಿವಸ ಮೊದಲು ತಾನೇ ಅವನು ಮದುವೆ ಆಗಿತ್ತು. ಆ ಮನೆ ಜೊತೆನೇ ಅವನ ಹೆಂಡತಿನ ಸುಟ್ಟು ಬೂದಿ ಆದ್ಲು. ಯಾವಾಗಲಾದ್ರೂ ಸ್ಮಶಾನದಲ್ಲಿ ಹೆಣ್ಣೆಣ್ಣುಗಳು ಸಿಕ್ಕಾಗ ಅದನ್ನ ಒಂಟಿ ಮನೆಗೆ ತಂದು ಅದಕ್ಕೆ ಸಿಂಗಾರ ಮಾಡಿ ಅದೇ ತನ್ನ ಹೆಂಡತಿ ಅಂತ ಭ್ರಮಿಸಿ ಅದ್ರ ಜೊತೆ ಮಾತಾಡಿಸ್ತಿದ್ದ. ಇದು ಗೊತ್ತಾದ್ರೂ ನಾನು ಸುಮ್ಮನಿದ್ದೆ. ಇದೊಂದು ದೊಡ್ಡ ವಿಷಯ ಆಗ್ಲಿ, ಊರಲ್ಲಿರೋರ ಅಣ್ಣ ಇಲ್ಲಿಗೆ ಬರ್ಲಿ ಅಂತ. ಏನು ಅಣ್ಣನ? ಹೌದು, ಮನೆಗೆ ಬೆಂಕಿ ಬಿದ್ದಿದ್ದಾಗ ಅವನ ಇಲ್ಲಿಗೆ ಬಂದಿದ್ದ. ಆದ್ರೆ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಎಲ್ಲರೂ ಸುಟ್ಟೋದ್ರು ಅಂತ ನಾಗರಾಜರವ್ ನಂಬಿಸಿ ಅವನ ವಾಪಸ್ ಕಳಿಸ್ಬಿಟ್ಟ. ಅವನೇನಾದ್ರೂ ಬಂದ್ರೆ ಇವನವ್ ನೋಡಿದ್ರೆ ಇವನ್ ಹಳೆಯದೆಲ್ಲ ಜ್ಞಾಪಕಕ್ಕೆ ಬರ್ಬೋದು ಅಂತ ಅನ್ಕೊಂಡಿದ್ದೆ. ಕಡೆಗೆ ಅವನೊಂದ್ ದಿವಸ ವಾಪಸ್ ಬಂದ. ನಾನು ಅವನಿಗೆ ನಡೆದ ವಿಷಯನೆಲ್ಲ ಹೇಳ್ದೆ. ನನಗೆ ಸಿಕ್ಕ ಒಂದು ಚಿನ್ನದ ನಾಣ್ಯನೂ ಕೊಟ್ಟೆ. ನೀನ್ ಮನ್ಸು ಮಾಡಿದ್ರೆ ಇವನಿಂದ ಆ ನಿಧಿ ಬಗ್ಗೆ ಬಾಯ್ ಬಿಡಿಸ್ಬೋದು ಅಂದೆ. ಅದಕ್ಕೆ ಅವನು ಒಪ್ತ. ಆದ್ರೆ ಇವನಿಂದ ಆ ನಿಧಿ ಬಗ್ಗೆ ಬಾಯ್ ಬಿಡಿಸೋದಕ್ ಮೊದ್ಲು ತನ್ನ ವಂಶನ ನಿರ್ವಂಶ ಮಾಡ್ದ, ನಾಗರಾಜ ವಂಶನ ನಿರ್ವಂಶ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ದ. ನನ್ನ ಪ್ರತಿಜ್ಞೆನ ಪೂರೈಸ್ಕೊಳ್ಳೋದಿಕ್ಕೆ ನನಗೆ ಸಹಾಯ ಮಾಡು, ನಂತರ ಆ ನಿಧಿನ ನೀನೇ ಬೇಕಾದ್ರೆ ತಗೋ ಅಂತಂದ. ನಾನು ಒಪ್ಕೊಂಡೆ. ಅವನು ವಾಪಸ್ ಹೋದ. ಮತ್ತೆ ನಿಮ್ ಶೂಟಿಂಗ್ ಯೂನಿಟ್ ಜೊತೆ ವಾಪಸ್ ಬಂದ. ನಮ್ ಶೂಟಿಂಗ್ ಅವ್ರ ಜೊತೆನಾ? ಹೌದು, ನಿಮ್ ಶೂಟಿಂಗ್ ಯೂನಿಟ್ ಅಲ್ಲಿ ಅವನು ಒಬ್ಬ. ನಿಮ್ ಜೊತೆ ಇತ್ಕೊಂಡೇನೆಲ್ಲ ಪ್ಲಾನ್ ಮಾಡ್ತೀನಿ. ಅವನೇ ಕೊಲೆಗಳೆಲ್ಲ ಮಾಡ್ತಿರೋದು. ಯಾರದು? ಏನ್ ಸರ್, ಕುಮಾರ್ ಹೋಗಿ ಒಂದ್ ಗಂಟೆ ಆಯ್ತು, ಇನ್ನೂ ಬರ್ಲಿಲ್ಲ. ಹೋಗಿ ನೋಡ್ಕೊಂಡ್ ಬರೋಣ. ಎಲ್ರು ಹೋದ್ರೆ ಕೊಲೆಗಾರ ಎಸ್ಕೇಪ್ ಆಗ್ಬಿಡ್ತಾನೆ, ಸ್ವಲ್ಪ ಹೊತ್ತು ಕಾದ್ ನೋಡೋಣ. ಹೌದು, ಇನ್ನೊಂದು ಅರ್ಧ ಗಂಟೆ ಕಾಯೋಣ, ಬಂದ್ರು ಬರ್ಬೋದು. ಡಾಕ್ಟರ್, ನೀನ್ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀಯೋ ಅಂತ ನನ್ನ ವಿಷಯ ಎಲ್ಲ ಹೇಳ್ಬಿಡ್ತಿದ್ದೆ ಅಲ್ಲ. ನೀನ್ ಹೇಳಿದ್ರು ನನಗೇನು ಚಿಂತೆ ಇಲ್ಲ, ನಾನ್ ಯಾರಿಗೂ ಸಿಕ್ಕಾಕೊಳ್ಳೋದಿಲ್ಲ. ಆ ನಾಗರಾಜರಾವ್ ನಾನೇ ಕೈಯಾರ ಕೊಲ್ಲಬೇಕು ಅಂತಿದ್ದೆ, ಆದ್ರೆ ಆ ಹೇಳಿ ಅವನೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಅವನಿಂದಾಗಿ ನನ್ನ ಇಡೀ ಸಂಸಾರ ಸುಟ್ಟು ಬೂದಿ ಆಗೋಯ್ತು. ನನ್ನ ತಮ್ಮ ಈ ರೀತಿ ಕುರುಪಿಯಾಗಿ ಹುಚ್ಚನಾಗಿ ಬಾಳ್ಬೇಕಾಯ್ತು. ಅವನ ಮಗಳನ್ನ ನಾನೇ ಕೊಲ್ಲಬೇಕು ಅಂತಿದ್ದೆ, ಅದಕ್ಕೆ ನೀನ್ ಕಲ್ಲು ಹಾಕ್ಬಿಟ್ಟೆ ಡಾಕ್ಟರ್, ಕಲ್ಲು ಹಾಕ್ಬಿಟ್ಟೆ. ಇಲ್ಲ, ಇದ್ರಲ್ಲಿ ನಿಜವಾಗ್ಲೂ ನನ್ಗೇನು ತಪ್ಪಿಲ್ಲ. ನಾನು ಅವ್ನು ನಿನ್ನ ಹೆಸರು ಹೇಳಿಲ್ಲ. ಹೇಳೋದ್ರಲ್ಲಿದ್ದೆ ಅಷ್ಟಲ್ಲ, ಅಲ್ಲಿಗೆ ಬಂದ್ಬಿಟ್ಟೆ. ನೀನ್ ಹೇಳಿದ್ರು ನನಗೇನು ಚಿಂತೆ ಇಲ್ಲ. ಇವತ್ತು ನನ್ನ ಮನಸ್ಸಿಗೆ ಸಂತೃಪ್ತಿ ಆಗಿದೆ. ನಾನು ನನ್ನ ತಮ್ಮ ಅವ್ರ ಕೈಯಲ್ಲಿ ಜೀವಂತವಾಗಿ ಸಿಗೋದಿಲ್ಲ ಡಾಕ್ಟರ್. ಇಲ್ಲೋಡು ಬೇಡ ಬೇಡ, ನಿಧಿಯಿಂದ ಕೆಲಸ ಆದ್ಮೇಲೆ ಹೇಗಾದ್ರೂ ಅವನಿಂದ ನಿಧಿ ಬಗ್ಗೆ ಬಾಯಿ ಬಿಡಿಸಿ ನನ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ನಿಧಿ? ಆ ನಿಧಿಯಿಂದಾನೆ ನಮ್ಮ ಇಡೀ ವಂಶ ನಿರ್ವಂಶವಾಗೋಯ್ತು. ನನ್ನ ತಮ್ಮ ಈ ರೀತಿ ಬದುಕಬೇಕಾಯ್ತು. ಆ ನಿಧಿ ಬೇರೆ ಯಾರಿಗೂ ಸಿಗ್ಬಾರ್ದು. ಇಲ್ಲೋಡು
ಈ ವಿಷ ನಾನು ನನ್ನ ತಮ್ಮ ತಗೊಂಡು ಇಲ್ಲ ಸತ್ತೋಗ್ತೀವಿ. ಆ ನಿಧಿ ನಮ್ ಜೊತೆ ಭೂಗತ ಆಗ್ಬಿಡ್ಬೇಕು. ಬೇಡ, ನನ್ ಮಾತು ಕೇಳು, ಆತ್ರ ಪಡ್ಬೇಡ. ಕುಡಿಯೋ ತಗೊಳ್ಳೋ, ಕುಡಿಯೋ. ಬೇಡ, ಅವ್ರ ವಿಷ ಕುಡಿಸ್ಬೇಡ. ನಾವಿಬ್ರು ಆ ನಿಧಿ ತಗೊಂಡು ಎಲ್ಲಾದ್ರೂ ದೇಶಾಂತರ ಹೋಗ್ಬೇಡ. ಕುಡಿ, ಕುಡಿ. ನನ್ ಮಾತು ಕೇಳು, ಆತ್ರ ಪಡ್ಬೇಡ, ಆತ್ರ ಪಡ್ಬೇಡ. ಕುಡಿ. ಡಾಕ್ಟರ್, ಈಗ ನಾನು ಕುಡಿತೀನಿ. ಪ್ಲೀಸ್ ಕುಡಿ ಬೇಡ. ಗುಡ್ ಬೈ ಡಾಕ್ಟರ್, ಗುಡ್ ಬೈ. ಬೇಡ, ಪ್ಲೀಸ್ ಬೇಡ. ಏ ಏ, ನಮ್ ಜೊತೆಲೇ ಇದ್ದವನು ಅಂದ್ರಲ್ಲ, ಇದ್ಯಾರಿದು? ಗೊತ್ತಾಗ್ಲಿಲ್ವಾ? ಬನ್ನಿ, ನನ್ ಕಟ್ಬಿಚ್ಚಿ ತೋರಿಸ್ತೀನಿ. ನಿಮ್ ಪ್ರೊಡಕ್ಷನ್ ಮ್ಯಾನೇಜರ್ ಶ್ರೀಕಂಠನೇ ಕೊಲೆಗಾರ. ಇವನ ಇವನ ಅವತ್ತೇ ಸತ್ತೋದ್ನಲ್ಲ. ಸಾಯ್ಲಿಲ್ಲ, ಸತ್ತಾಗ ನಾಟಕ ಆಡ್ದ. ಇವನ್ ಮೊದ್ಲೇ ಬಹಳ ಚೆನ್ನಾಗೆಲ್ಲ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದ. ನಿಮ್ ಶೂಟಿಂಗ್ ಯೂನಿಟ್ ಅಲ್ಲಿ ಇರುವಂತದ್ದೇ ಇನ್ನೊಂದು ಬೊಂಬೆ ಮಾಡಿಸ್ಕೊಂಡ್ ಬಂದಿದ್ದ. ತಾನ್ ಮಾಡ್ತಿರೋ ಕೊಲೆಗಳಲ್ಲಿ ಮನುಷ್ಯರ ಕೈವಾಡ ಇಲ್ಲ, ಅದು ದೆವ್ವದ ಕಾಟ ಅಂತ ನಂಬಿಸೋದಿಕ್ಕೆ ಆ ಗೊಂಬೆ ಒಳಗಡೆ ದೆವ್ವ ಸೇರ್ಕೊಂಡಿರೋತರ ನಾಟಕ ಆಡ್ದ. ದಿನ ರಾತ್ರಿ ಆ ಸನ್ಯಾಸಿ ಮನೆಗೆ ಹೋಗ್ತಿದ್ದ, ಕುಂಟುನ್ನು ಅವ್ರ ಹಕ್ಕನ್ನು ಆ ಪಾಳ್ ಮನೆಗೆ ಹೊತ್ಕೊಂಬಂದು ಚಿತ್ರಹಿಂಸೆ ಕೊಟ್ಟು ಕೊಟ್ಟು ಸಾಯಿಸ್ದ. ಒಂದ್ ದಿನ ರಾತ್ರಿ ಅಕಸ್ಮಾತ್ ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಮುರಳಿ ಆ ಪಾಳ್ ಮನೆಗೆ ಬಂದಾಗ ಅವನ್ ತಲೆನ ಜಜ್ಜಿ ಸಾಯಿಸ್ಬಿಟ್ಟ. ಆದ್ರೆ ಅವನ್ ಹೆಣ ಸಾಕ್ಸೋಷ್ಟಲ್ ನೀವ್ ಬಂದ್ಬಿಟ್ರಿ, ಅವನಲ್ಲಿಂದ ಓಡೋದ. ನಡೀತಾ ಇರೋದೆಲ್ಲ ದೆವ್ವದ ಕಾಟ ಅಂತ ನಂಬಿಸೋದಿಕ್ಕೆ ನಿಂಬೆ ಹಣ್ಣು ಒಳಗಡೆ ರಕ್ತ ತುಂಬಿಸ್ದ. ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಹಾಸಿಗೆ ಮೇಲೆ ಸತ್ತಕಾಗಿನ ಹಾಕ್ದ. ಬೊಂಬೆ ಮುಂದೆ ಕರ್ಪೂರ ಮತ್ತು ರಂಜಕನ ಹಾಕಿ ಬೆಂಕಿ ಬರೋ ಹಾಗೆ ಮಾಡ್ದ. ಇನ್ವೆಸ್ಟಿಗೇಷನ್ ತೀವ್ರ ಆದಾಗ ಪ್ರೊಡ್ಯೂಸರ್ನ ಒಂದ್ ಕಡೆ ಕರೆಸಿ ತಾನೇ ಸತ್ತ ಹಾಗೆ ನಾಟಕ ಆಡ್ದ. ನೀವೆಲ್ಲ ಅಲ್ಲಿಗೆ ಬರೋಷ್ಟರಲ್ಲಿ ಅಲ್ಲಿಂದ ಎದ್ದು ತನ್ನ ತಮ್ಮನ್ ಕರ್ಕೊಂಡು ಬಂದು ನನ್ ಮನೆ ಸೇರ್ಕೊಂಡ. ಒಂದಿನ ರಾತ್ರಿ ಕೃಷ್ಣ ಬೊಂಬೆ ವೇಷ ಹಾಕೊಂಡು ಹೀರೋಯಿನ್ ರೂಮ್ಗೆ ಹೋದಾಗ ಅವನ್ ಕೊಲೆ ಮಾಡ್ಬಿಟ್ಟ. ಆದ್ರೆ ಆ ಚಂದ್ರನಾಣಿ ಅಲ್ಲೇ ಏನೋ ಬಿದ್ದೋಯ್ತು, ಅದು ನಿಮ್ ಕೈಗೆ ಸಿಕ್ಕಿ ಆ ನಿಧಿ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಾಗೋಯ್ತು. ಆ ನಿಧಿ ಸಿಗುತ್ತೆ ಅನ್ನೋ ಆಸೆಯಲ್ಲಿ ಅವ್ರಿಗೆ ಸಹಾಯ ಮಾಡಿದೆ, ಆದ್ರೆ ಕಡೆಗೂ ನನ್ಗೆ ಮೋಸ ಮಾಡ್ಬಿಟ್ಟ. ಕುಮಾರ್ ಯಾರಿದು? ಸರ್, ಕೊಲೆಗಾರ ಬೇರೆ ಯಾರು ಅಲ್ಲ, ನಮ್ ಶ್ರೀಕಂಠನೇ. ಓ ಗಾಡ್, ಅವತ್ತೊಂದು ಸತ್ತಿರ್ಲಿಲ್ವಾ? ಅದೆಲ್ಲ ಬರೀ ನಾಟಕ ಸರ್. ಈಗ ನಿಜವಾಗ್ಲೂ ವಿಷ ತಗೊಂಡು ಸತ್ತೋಗಿದ್ದಾನೆ. ಸರಿಯಾದ ಸಮಯಕ್ಕೆ ಬಂದು ಆಗ್ತಿದ್ದ ಅನಾಹುತನ ತಪ್ಪಿಸ್ಬಿಟ್ರಿ ಸರ್. ಅರೆ, ಆಫ್ಟರ್ ಆಲ್ ಇಟ್ ವಾಸ್ ಮೈ ಡ್ಯೂಟಿ ಅಂಡ್ ಐ ಹ್ಯಾವ್ ಡನ್ ಇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಲವ್ಲಿ, ನೀವಿಷ್ಟೆಲ್ಲ ಕಷ್ಟಗಳನ್ನು ಎದುರಿಸಿ ಪಾರಾಗಿದ್ದೀರಾ, ನಿಮ್ಮ ಚಿತ್ರ ಶತದಿನೋತ್ಸವ ಆಚರಿಸಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ ಕುಮಾರ್, ಸಿನಿಮಾ ಹೀರೋ ಆಗಿ ಬಂದ್ಬಿಟ್ಟು ಈ ಮನೆ ಹೀರೋ ಆಗಿಬಿಟ್ರೆ ಥ್ಯಾಂಕ್ಸ್. ಬೇಗ ಹನಿಮೂನ್ ಮುಸ್ಕೊಂಬನ್ನಿ, ನೆಕ್ಸ್ಟ್ ಪಿಕ್ಚರ್ ಮಾಡೋಣ, ಬರ್ತೀನಿ. ಓಕೆ, ಬೈ ಬೈ ಯಂಗ್ ಲೇಡಿ, ಬೈ, ಆಲ್ ದ ಬೆಸ್ಟ್.